ನಮಸ್ಕಾರ ಆತ್ಮೀಯ ಅಮೋಘ ಟಿವಿಯ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ವೀಕ್ಷಕರ ದೀಪಾವಳಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಸಂಭ್ರಮ ಸಂತೋಷ ಆನಂದ ಮತ್ತು ಈ ಒಂದು ಸೌಹಾರ್ದತೆ ಅಂದ್ರೆ ಈ ದೀಪಾವಳಿಯ ಸಂಭ್ರಮದಲ್ಲಿ ನಾವು ಎಲ್ಲೆಯನ್ನು ಮೀರಬಾರದು ಅನ್ನುವಂತ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ದೀಪಾವಳಿ ಬೆಳಕನ್ನ ತರುವಂತ ಹಬ್ಬ ಬೆಳಕು ಖುಷಿ ಕೊಡಬೇಕು ಆದರೆ ಅಂಧಕಾರವನ್ನು ಹೋಗಲಾಡಿಸಬೇಕು ಆದರೆ ಅಂಧಕಾರವನ್ನು ಉಂಟುಮಾಡಬಾರದು ಹಾಗಾಗಿನೇ ಈ ಕಾರ್ಯಕ್ರಮವನ್ನ ದೀಪಾವಳಿ ಆರದಿರಲಿ ಬೆಳಕು ಅನ್ನುವಂತ ವಿಶೇಷವಾದಂತ ಹೆಸರನ್ನ ಇಟ್ಟಿದ್ದೀವಿ ಕಣ್ಣ ಬೆಳಕು ಯಾವತ್ತಿಗೂ ನಮಗೆ ದೃಷ್ಟಿಯನ್ನ ನೀಡುತ್ತೆ ಭವಿಷ್ಯವನ್ನ ನೀಡುತ್ತೆ ನಮಗೆ ಬೆಳಕನ್ನ ನೀಡುತ್ತೆ ಹಾಗಾಗಿ ಈ ದೀಪಾವಳಿಯ ಬೆಳಕಿನಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋಣ ಆದರೆ ಯಾವುದಕ್ಕೂ ಕೂಡ ತೊಂದರೆಗಳಿಗೆ ಆಸ್ಪದವನ್ನ ಕೊಡುವಂತದ್ದು ಬೇಡ ಅನ್ನೋ ವಿಚಾರವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ ಮಾತನಾಡೋಣ ಯಾಕೆಂದ್ರೆ ಪಟಾಕಿ ಹಬ್ಬ ಪಟಾಕಿಗಳ ಹಬ್ಬ ಆಗಿರೋದ್ರಿಂದ ಪಟಾಕಿಗಳ ಹಾವಳಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಜಾಗೃತಿಯನ್ನು ಮರೆತು ಬಿಡ್ತೀವಿ ಅಜಾಗೃತಿಯಿಂದ ಬಹುಶಃ ಮಕ್ಕಳಾಗಬಹುದು ವಯಸ್ಸಾದವರಾಗಿರಬಹುದು ವೃದ್ಧರಾಗಿರಬಹುದು ಅವರ ಬಾಳಲ್ಲಿ ನಾವು ಆಟವಾಡುವಂತದ್ದು ಬೇಡ ಜಾಗೃತಿಯಿಂದ ಈ ಬಾರಿ ಹಸಿರು ಪಟಾಕಿಗಳು ಕೂಡ ಹೇಳ್ತಾ ಇದ್ದೀವಿ ಹಸಿರು ಪಟಾಕಿಗಳನ್ನು ಹೊಡೆಯುವಂತದ್ದು ಪಟಾಕಿ ಸಂತೋಷಕ್ಕೆ ಹೊಡೆಯೋಣ ಆದರೆ ಅದರಲ್ಲೂ ಕೂಡ ಸ್ವೇಚ್ಛಾಚಾರ ಬೇಡ ಅನ್ನುವಂತ ವಿಚಾರ ಎಸ್ ಹಾಗಿದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡೋದಕ್ಕೆ ತುಮಕೂರು ಜಿಲ್ಲೆಯ ಹಿರಿಯ ಶಸ್ತ್ರಚಿಕಿತ್ಸಕ ನೇತ್ರ ತಜ್ಞರಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ವಿಶ್ ದಿ ಸೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ದೀಪಾವಳಿ ಅಂದ ತಕ್ಷಣ ನಾವು ಪ್ರತಿ ವರ್ಷಗಳು ಒಂದೊಂದು ಬೆಳಕಿನ ಹಬ್ಬವನ್ನು ಸಂತೋಷ ಸಂಭ್ರಮಕ್ಕೋಸ್ಕರ ಆಚರಣೆ ಮಾಡ್ತೀವಿ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ಅಂಧಕಾರದ ವಿಚಾರಗಳು ನಮ್ಮನ್ನು ಬಹುತೇಕ ಕಾಡುತ್ತೆ ಇನ್ಫ್ಯಾಕ್ಟ್ ಪುಟಾಣಿಗಳು ಅಥವಾ ಶಾಲೆ ಹೋಗುವಂಥ ಮಕ್ಕಳು ಪಟಾಕಿಗಳನ್ನು ಕೇಳಿ ಕೇಳಿ ತರಿಸ್ಕೊಳ್ತಾರೆ ಮಕ್ಕಳಿಗೂ ಕೂಡ ಅವ್ರು ಕೇಳ್ತಾರೆ ಅಂತ ಪೋಷಕರು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಕಷ್ಟ ಆದರೂ ವರ್ಷಕ್ಕೊಂದು ಹಬ್ಬ ಅಲ್ವಾ ಅಂತ ಹೇಳಿ ಪಟಾಕಿಗಳನ್ನು ಕೊಡಿಸ್ತಾರೆ ಆದರೆ ಈ ಸಂದರ್ಭ ಏನಾಗ್ಬಿಡುತ್ತೆ ಸ್ವಲ್ಪ ಮಿತಿ ಮೀರಿದ್ರೆ ಅಥವಾ ಜಾಗರೂಕತೆ ಇಲ್ಲದೆ ಹೋದರೆ ಅನೇಕ ಅನಾಹುತಗಳಿಗೆ ಅಪಾಯಗಳಿಗೆ ಕಾರಣ ಆಗಿರೋದನ್ನು ಸಾಕಷ್ಟು ವರ್ಷಗಳಿಂದ ನೋಡಿದ್ದೀವಿ ಈ ವರ್ಷ ಹಾಗಾಗದೆ ಇರಲಿ ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕೊಡೋದಕ್ಕೆ ಏನು ಹೇಳ್ಬೋದು ಅಂತ ಸರ್ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೀಪಾವಳಿ ಹಬ್ಬ ಸರ್ ಹೇಳ್ದಂಗೆ ಫೆಸ್ಟಿವಲ್ ಆಫ್ ಲೈಟ್ಸ್ ಬೆಳಕಿನ ಹಬ್ಬ ಬೆಳಕು ಬರಬೇಕೋ ವಿನಃ ಇರೋ ಬೆಳಕು ಹೋಗೋ ಆಗಬಾರ್ದು ದೀಪಾವಳಿ ಹಬ್ಬದಲ್ಲಿ ಮಕ್ಕಳಿಗೆ ಪಟಾಕಿದೇ ಹಬ್ಬ ಇದು ಸೊ ಪಟಾಕಿ ಆ್ಯಕ್ಚುಲಿ ಒಡಿದಲೇ ಇದ್ದರೆ ಉತ್ತಮ ಸರ್ ಹೇಳ್ದಂಗೆ ಗ್ರೀನ್ ಕ್ರ್ಯಾಕರ್ಸ್ ಅಥವಾ ಈಕೋ ಫ್ರೆಂಡ್ಲಿ ಇದ್ರನೇ ಉತ್ತಮ ಪಟಾಕಿ ಈ ಒಡಿಯೋದ್ರಿಂದ ಮಕ್ಕಳಲ್ಲಿ ಎಸ್ಪೆಷಲಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಈ ದೀಪಾವಳಿ ಹಬ್ಬದ ಟೈಮಲ್ಲಿ ನಮಗೆ ಬರ್ತಾರೆ ಯೂಶ್ವಲಿ 20 ವಯಸ್ಸಿನ ಒಳಗಡೆ ಇರೋ ಮಕ್ಕಳೇ ಇರ್ತಾರೆ 15-20 ವಯಸ್ಸಿನ ಮಕ್ಕಳೇ ಇರ್ತಾರೆ ಯಾಕೆ ಈ ಥರ ಎಲ್ಲ ಆಗುತ್ತೆ ಯಾಕೆ ಹಾಸ್ಪಿಟ್ಲಿಗೆ ಬರ್ತಾರೆ ಒಂದೊಂದ್ಸಲ ಪೇಷಂಟ್ಸ್ ನೋಡ್ತಾರೆ ನಮಗೆ ಬೇಜಾರಾಗುತ್ತೆ ಯಾಕೆ ಪಟಾಕಿ ಕೊಟ್ಟರು ಮಕ್ಕಳ ಕೈಲಿ ಅಂತ ಸೊ ಪಟಾಕಿ ಒಡೆಯುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ದಯವಿಟ್ಟು ಬರೀ ಮಕ್ಕಳನ್ನೇ ಪಟಾಕಿ ಕೊಟ್ಟು ಪೇರೆಂಟ್ಸ್ ಬಿಡಬಾರ್ದು ಪೇರೆಂಟ್ಸ್ ಗೈಡೆನ್ಸಲ್ಲಿ ಸೂಪರ್ವಿಷನಲ್ಲಿ ಮಾತ್ರ ಮಕ್ಕಳು ಪಟಾಕಿನ ಹೊಡಿಬೇಕಾಗುತ್ತೆ ಈ ಪಟಾಕಿ ಹೊಡೆಯೋ ಸಮಯದಲ್ಲಿ ಭಾಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಈ ಪಟಾಕಿನ ಸರ್ ಹೇಳ್ದಂಗೆ ಮಕ್ಕಳಿಗೊಂಥರ ಖುಷಿ ಹಚ್ಚೋದು ಈಗ ಪಟಾಕಿ ತಂದು ಕೊಟ್ಟಿರ್ತಾರೆ ತಂದ ತಕ್ಷಣ ಅದನ್ನು ಒಂದೇ ಜಾಗದಲ್ಲಿ ಎಲ್ಲ ಗುಡ್ಡೆ ಹಾಕೋಬಾರ್ದು ಒಂದು ಇನ್ನೊಂದು ಒಂದು ಎರಡು ದಿವಸ ಅದನ್ನು ಡ್ರೈ ಮಾಡಿದ್ರೆ ಉತ್ತಮ ಸನ್ಲೈಟಲ್ಲಿ ಈ ಇನ್ಫ್ಲೇಮಬಲ್ ಆಬ್ಜೆಕ್ಟ್ಸ್ ಪಕ್ಕ ಅದನ್ನೆಲ್ಲ ಇಡೋಕೆ ಹೋಗಬಾರ್ದು ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅಥವಾ ಆಯಿಲ್ ಆಗಲಿ ಅಥವಾ ಕ್ಯಾಂಡಲ್ಸು ದಿಯಾಸು ಅಥವಾ ಈ ಥರ ಜಾಗಗಳ ಹತ್ರ ಇಡಬಾರ್ದು ಪಟಾಕಿನ ಆದಷ್ಟು ನೀನು ಓಪನ್ ಸ್ಪೇಸಸ್ಸಲ್ಲಿ ಹೊಡಿಬೇಕು ಪಟಾಕಿ ಯಾವತ್ತೂ ನೀನು ಮನೆ ಒಳಗಡೆ ಅಥವಾ ಕಾಂಪೌಂಡಲ್ಲಿ ದಯವಿಟ್ಟು ಒಡೆಯೋದಕ್ಕೆ ಹೋಗಬೇಡಿ ಓಪನ್ ಸ್ಪೇಸ್ ಆಲ್ವೇಸ್ ಬೆಟರ್ ಒಡೆಯೋ ಟೈಮಲ್ಲಿ ಸುತ್ತಮುತ್ತ ಇರೋ ಪರಿಸರನ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಈಗ ಒಣಗಿದ ಹುಲ್ಲು ಒಣಗಿದ ಎಲೆಗಳು ಅಥವಾ ಏನಾದರೂ ಈ ಥರ ವೆಹಿಕಲ್ಸು ಪೆಟ್ರೋಲ್ ಅಥವಾ ಡೀಸೆಲ್ ಟ್ಯಾಂಕ್ಸ್ ಹತ್ತಿರ ಇರೋದು ಈ ಥರದ್ದು ಏನಾದ್ರೆ ನೋಡಿಕೊಂಡು ಪಟಾಕಿನ ಹೊಡಿಬೇಕಾಗುತ್ತೆ ಒಂದ್ಸಲ ಪಟಾಕಿ ಈಗ ನಾವು ಸರ್ ಹೇಳ್ದಂಗೆ ಪಟಾಕಿ ಇಂಜುರಿಗಳಲ್ಲಿ ಪಟಾಕಿ ಹಚ್ಚೋರಿಗಿಂತ ಸುತ್ತಮುತ್ತ ಇರೋ ಪೇಷೆಂಟ್ಸೇ ಜಾಸ್ತಿ ಪಟಾಕಿ ಹಚ್ಚೋದನ್ನ ನೋಡ್ತಿರ್ತಾರಲ್ಲ ಮಕ್ಕಳು ಅವರಿಂದನೇ ಜಾಸ್ತಿ ಯಾಕೆ ಈ ಥರ ಆಗುತ್ತೆ ಅಂದರೆ ಸಣ್ಣ ಪುಟ್ಟ ಪಟಾಕಿ ಓಕೆ ಅಂತ ಅನ್ನಿಸ್ಬೋದು ಅಲ್ಲಿಂದ ದೊಡ್ಡ ದೊಡ್ಡ ಪಟಾಕಿಗಳು ಈ ರಾಕೆಟ್ಗಳು ಬಾಂಬ್ಗಳು ಅದೆಲ್ಲ ಏನು ಹೇಳ್ತೀವಿ ಎಲ್ಲ ಡೇಂಜರಸ್ಸೇನೆ ಕೈಯಲ್ಲಿ ಇಟ್ಕೊಂಡು ಏನು ಹಚ್ಚುತ್ತಾರೆ ಪಟಾಕಿಗಳು ಅದರಲ್ಲೂ ಕೂಡ ಈ ಸುರ್ಸುರು ಬತ್ತಿ ವಿಷ್ಣು ಚಕ್ರ ಇಂಥದ್ದು ಏನು ಹೇಳ್ತೀವಿ ಅದು ಎಂಡ್ ಅದು ಉರಿದು ಆದಮೇಲೆ ಆ ಮೆಟಲ್ ಪೀಸ್ ಇಟ್ಕೊಳಕ್ಕಾಗಲ್ಲ ಅಷ್ಟು ಬಿಸಿ ಇರುತ್ತೆ ಅದು ಹೀಟ್ ಏನು ಪ್ರೊಡ್ಯೂಸ್ ಮಾಡುತ್ತೆ ಪಟಾಕಿಗಳದ್ದು ಕೆಮಿಕಲ್ಸಿಂದ ಅದು ಟೆಂಪ್ರೇಚರು ಬಾಯ್ಲಿಂಗ್ ವಾಟರ್ಗಿಂತ ಜಾಸ್ತಿ ಇರುತ್ತೆ ಸೊ ಉಪಯೋಗಿಸಿದ ತಕ್ಷಣ ಅದನ್ನು ಸಪ್ರೇಟ್ ಒಂದು ಡಸ್ಟ್ಬಿನ್ಗೆ ಹಾಕ್ಕೊಂಬಿಡಿ ಇಲ್ಲಾಂದ್ರಲ್ಲಿ ಹಾಕ್ಬೇಡಿ
ಇನ್ನೊಂದು ವಿಚಾರಕ್ಕೆ ಬಂದಾಗ ಕಾಲಲ್ಲಿ ಫುಟ್ ವೇರ್ ಇರಲಿ, ಲೂಸ್ ಆಗಿರೋ ಬಟ್ಟೆಗಳನ್ನ ದಯವಿಟ್ಟು ಹಾಕೋಬೇಡಿ, ಅಥವಾ ಲಾಂಗ್ ಆಗಿರೋ ಬಟ್ಟೆಗಳು ತೊದರು ಬೀಳೋ ಥರ ಬಟ್ಟೆಗಳನ್ನ ಹಾಕ್ಕೊಂಡಿರಬೇಡಿ. ಬರೀ ಕಾಲಲ್ಲಿ ಓಡಾಡೋದು ಅಷ್ಟು ಸೂಕ್ತ ಅಲ್ಲ. ಈ ಪಟಾಕಿ ಯಾರೋ ಹೊಡೆದಿರ್ತಾರೆ, ಬಿಸಿಯಾದ ಆಬ್ಜೆಕ್ಟ್ನಲ್ಲೂ ಬಿಸಾಕಿರ್ತಾರೆ, ಮತ್ತೆ ತುಳಿದ್ರೆ ಕಷ್ಟ. ಇನ್ನೊಂದು ಪಟಾಕಿ ಹಚ್ಚಿ ಬಂದಿರ್ತಾರೆ, ಅದು ಶಬ್ದ ಮಾಡಿರೋದಿಲ್ಲ, ಏನೋ ಆಗಿರ್ಬೇಕು ಅಂತ ಮತ್ತೆ ಸೆಕೆಂಡ್ ಟೈಮ್ ಲೇಟ್ ಮಾಡಕ್ ಹೋಗ್ತಾರೆ. ದಟ್ ಈಸ್ ಮೋಸ್ಟ್ ಡೇಂಜರಸ್. ತುಂಬಾ ಪೇಷಂಟ್ಸ್ ಸೆಕೆಂಡ್ ಟೈಮ್ ಹಚ್ಚಕ್ ಹೋದಾಗ ಬರ್ತಾರೆ, ಆ ಹಚ್ಚಕ್ ಹೋಗಿದ ತಕ್ಷಣ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಸೊ ಅಂತ ಸಮಯದಲ್ಲಿ ಏನ್ ಮಾಡಿ ಅಂದ್ರೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಓಪನ್ ಸ್ಪೇಸ್ ಅಲ್ಲಿ ಹೊಡೆಯೋ ಟೈಮ್ ಅಲ್ಲಿ ಸೈಡ್ ಅಲ್ಲಿ ಒಂದ್ ಅಥವಾ ಎರಡು ಬಕೆಟ್ ನೀರ್ ಇಟ್ಕೊಂಡಿರಿ, ಒಂದಷ್ಟು ಎರಡು ಮೂರು ಬಾಕ್ಸಸ್ ಅಲ್ಲಿ ಮರಳು ಇಟ್ಕೊಂಡಿರಿ. ಫಾರ್ ಎಕ್ಸಾಂಪಲ್, ಆ ಮೊದಲನೇ ಪಟಾಕಿ ಹಚ್ತಿಲ್ಲ ಹೊಡೆದಿಲ್ಲ ಅಂದ್ರೆ ಅದನ್ನ ಮತ್ತೆ ಹತ್ರಕ್ಕೆ ಹೋಗ್ಲೇಬೇಡಿ. ಅದ್ರ ಮೇಲೆ ಒಂದ್ ಸ್ವಲ್ಪ ಮಗ್ಗಲು ಏನೋ ನೀರ್ ಹಾಕ್ಬಿಟ್ಟು ಅದನ್ನ ಹಾರಿಸ್ಬೇಡಿ, ಅದ್ರ ಪಕ್ಕ ಹೋಗಕ್ ಹೋಗ್ಬೇಡಿ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕ ಮಕ್ಕಳೆಲ್ಲ ಒಂದ್ ದಿವಸ ಆದ್ಮೇಲೆ ಉಳ್ಕೊಂಡಿರುವಂತ ಪಟಾಕಿಗಳನ್ನ ತಂದು ಶೇಖರಣೆ ಮಾಡ್ಕೊಂಡು ಮತ್ತೆ ಅದನ್ನ ಹಚ್ಚೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ತುಂಬಾನೇ ಡೇಂಜರಸ್, ಪ್ರಯೋಗ ಅಂತೂ ಮಾಡಕ್ಕೆ ಹೋಗ್ಬಾರ್ದು. ಇನ್ ಕೆಲವ್ರಿಗೆ ಏನಂದ್ರೆ, ಕೈಯಲ್ಲಿ ಇಟ್ಕೊಂಡು ಪಟಾಕಿ ಹೆಚ್ಚು ಅಭ್ಯಾಸ, ಸುತ್ತ ಹಾಕೊಂಡು ಪಟಾಕಿ ಹೊಡಿತೀನಿ ಅಂತ ಹೇಳ್ಕೊಳ್ಳಿ. ಹಾ, ಅವೆಲ್ಲ ಸ್ಟಂಟ್ಸ್ ಬೇಡ. ಫಸ್ಟ್ ಆಫ್ ಆಲ್, ಪಟಾಕಿನೇ ಹೊಡೆಯೋದು ತಪ್ಪು. ತುಂಬಾ ಕಂಟ್ರೀಸ್ ಅಲ್ಲಿ ಈ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಅಲ್ಲಿ ಪಟಾಕಿ ಹೊಡೆಯೋದೇ ಬ್ಯಾನ್ ಆಗಿದೆ, ಟು ಬಿ ವೆರಿ ಫ್ರಾಂಕ್, ಕೆನಡಾ ಇಂಥ ಕಂಟ್ರೀಸ್ ಅಲ್ಲೆಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಇದು ತುಂಬಾ ಕಾಮನ್ ಪ್ರಾಕ್ಟೀಸ್ ಆಗಿದೆ. ಎಕ್ಸಾಕ್ಟ್ ನೋಡಿ, ರೀಸೆಂಟ್ ಆಗಿ ತಮಿಳುನಾಡಲ್ಲಿ ಪಟಾಕಿ ಅಂಗಡಿನೇ ಅಂದ್ರೆ ಪಟಾಕಿ ತಯಾರಿಸುವಂತ ಮಳಿಗೆನೇ ಹೇಗೆ ಎಕ್ಸ್ಪ್ಲೋರ್ಡ್ ಆಯ್ತು, ಬೇಡಾಗಿ 7-8 ಜನ ಸಜೀವ ದಹನ ಆಗೋದ್ರು. ಸೊ ಇದೆಲ್ಲ ಕಣ್ಣ ಮುಂದೆನೇ ಇದೆ ನಮ್ಮ ಉದಾಹರಣೆ. ಸೊ ಹಾಗೆ ನಮ್ಮ ಕೈಯಲ್ಲಿರೋ ಚಿಕ್ಕ ಪಟಾಕಿ ಆದ್ರೂ ಕೂಡ ಸೊ ಅದರಿಂದ ದೊಡ್ಡ ಅನಾಹುತ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಈ ಇನ್ನೊಂದು ತಪ್ಪೇನ್ ಮಾಡ್ತಾರೆ, ಎಲ್ಲಿ ಎಲ್ಲಿ ಅವರು ಪೇಷಂಟ್ಸ್ ಆಗಿ ನಮ್ಮ ಹತ್ರ ಬರ್ತಾರೆ ಅಂದ್ರೆ, ಪಟಾಕಿ ಹಚ್ಚಿರ್ತಾರೆ, ಅದ್ರ ಮೇಲ್ಗಡೆ ಒಂದು ಕ್ಯಾನ್ ಇಡೋದು, ಡಬ್ಬ ಇಡೋದು, ಏನಾದ್ರು ಮಾಡ್ತಾರೆ, ಅಥವಾ ಬಾಟ್ಲ್ ಇಡೋದು. ಆ ಪಟಾಕಿ ಜೊತೆನಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಒಂದ್ಸಲ ಅದು ಬ್ಲಾಸ್ಟ್ ಆದಾಗ ಸುತ್ತಮುತ್ತ ಯಾರು ಇರ್ತಾರೆ ಅವ್ರ ಕಣ್ಣಿಗೆ ಡೆಫಿನೆಟ್ ಆಗಿ ಅದು ತಾಗುತ್ತೆ. ಕಣ್ಣಿಗೆ ತಾಗಿದ್ರೆ ನಿಜವಾಗ್ಲೂ ಅವರು ಬೆಳಕಿನ ಹಬ್ಬ ಮತ್ತೆ ಅಂಧಕಾರದಲ್ಲಿ ಎಂಡ್ ಆಗುತ್ತೆ. ಬರ್ತಾರಲ್ಲ ಆ ಕೆಮಿಕಲ್ ಎಕ್ಸ್ಪೋಜರ್ ಅಲ್ಲಿ ಅಥವಾ ಏಟ್ ಅಲ್ಲಿ ತುಂಬಾನೇ ಬ್ಯಾಡ್ ಕಂಡೀಷನ್ ಅಲ್ಲಿ ಬರ್ತಾರೆ. ತುಂಬಾ ಕೇರ್ಫುಲ್ ಆಗಿ ಪಟಾಕಿಗಳನ್ನ ಹೊಡಿಬೇಕಾಗುತ್ತೆ, ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಹೊಡಿಬೇಕಾಗುತ್ತೆ. ಈಗ ತುಂಬಾ ಲಾಂಗ್ ಕ್ಯಾಂಡಲ್ಸ್ ಅಥವಾ ಲಾಂಗ್ ಅಗರಬತ್ತಿ ಇಟ್ಕೊಂಡು ಹೊಡೆಯೋದು ಉತ್ತಮ. ತುಂಬಾ ಬೆಂಡ್ ಆಗಿ ಪಟಾಕಿ ಹತ್ರ ಹೋಗಿ ಹಚ್ಚೋದು ನೋ, ದಟ್ ಈಸ್ ನಾಟ್ ಅಡ್ವೈಸಬಲ್. ಪಟಾಕಿ ಹಚ್ಚುವಾಗ ತುಂಬಾನೇ ಜಾಗರೂಕತೆ ವಹಿಸಬೇಕಾಗುತ್ತೆ. ಪೇರೆಂಟ್ಸ್ ಮಹತ್ವ ತುಂಬಾನೇ ಇದೆ, ಪೇರೆಂಟ್ಸ್ ಸಹಭಾಗಿತ್ವದಲ್ಲಿ ಆಗದೇನೆ ಬಹಳ ಉತ್ತಮ. ಇನ್ನೊಂದು ಅಡ್ವೈಸ್ ಏನಂದ್ರೆ, ಕನ್ನಡಕಗಳು ಸೇಫ್ಟಿ ಗಾಗಲ್ಸ್ ಅಂತ ಬರುತ್ತೆ, ಅದು ತುಂಬಾ ಎಲ್ಲ ಕನ್ನಡಕದ ಅಂಗಡಿಗಳಲ್ಲಿ ಕೊಡಿ, ತುಂಬಾ ಕನ್ನಡಕದ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದನ್ನ ಹಾಕೊಂಡು ಹೊಡಿದ್ರೆ ಅಟ್ ಲೀಸ್ಟ್ ಡೈರೆಕ್ಟ್ ಇಂಜುರಿ ಕಣ್ಣಿಗಾಗೋದನ್ನ ನಾವು ತಪ್ಪಿಸ್ಬೋದು. ಇಲ್ಲ ಅಂದ್ರೆ ಅದು ಸೈಡ್ ಕವರಿಂಗ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ, ನೀಟಾಗಿ ಕಾಣುತ್ತೆ. ಅದನ್ನ ಹಾಕೊಂಡು ಮಾಡೋದು ಉತ್ತಮ. ಇನ್ ಕೆಲವರು ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸ್ತಿರ್ತಾರೆ. ಈ ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸೋರಲ್ಲಿ ದಯವಿಟ್ಟು ಅವ್ರ ಹತ್ರ ಅಟ್ ಲೀಸ್ಟ್ ಒಂದು ಕನ್ನಡಕ ಅಂತೂ ಇದ್ದೇ ಇರುತ್ತೆ. ಅವ್ರು ಅಟ್ ಲೀಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದು ಪಟಾಕಿ ಹಚ್ಚಿದ್ರೆ ಉತ್ತಮ, ಅವ್ರ ಕನ್ನಡಕ ಹಾಕೊಂಡು. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಎಕ್ಸ್ಪ್ಲೋಸಿವ್ಸ್ ಇಂದ ಕಾಂಟ್ಯಾಕ್ಟ್ ಲೆನ್ಸ್ ಇಂಜುರಿ ಆದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಕಣ್ಣಿಗೆ ಕಚ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿಯಾದ ಸೇಫ್ಟಿ ಗಾಗಲ್ಸ್, ಇದರಲ್ಲಿ ಫ್ರಂಟ್ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಸೈಡ್ ಕವರಿಂಗ್ ಇರುತ್ತೆ. ಕನ್ನಡಕ ಹಾಕೊಂತಿರೋ ಮಕ್ಕಳು ಕೂಡ ಕನ್ನಡಕದ ಮೇಲೆ ಹಾಕೊಂಡು ಕೂಡ ಇದನ್ನ ಪಟಾಕಿನ ಹೊಡಿಬೋದಾಗುತ್ತೆ. ಸೈಡ್ ಪ್ರೊಡಕ್ಷನ್ ಇರುತ್ತೆ, ಏನ್ ಇಂಪ್ಯಾಕ್ಟ್ ಇರುತ್ತೆ ಡೈರೆಕ್ಟ್ ಎಕ್ಸ್ಪೋಜರ್ ಕೆಮಿಕಲ್ಸ್ ಅದು ಕೂಡ ಅವಾಯ್ಡ್ ಆಗುತ್ತೆ. ಈ ತರ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋರು ತೆಗೆದು ಕನ್ನಡಕ ಹಾಕೊಂಡು ಕನ್ನಡಕ ಪಟಾಕಿನ ಸಲ ಹೊಡೆಯೋದು. ಸರ್, ಅಂದ್ರೆ ಈ ಒಂದು ಗಾಗಲ್ ಅಥವಾ ಈ ಕನ್ನಡಕ ಏನಿದೆ, ಈ ಸಾಧನ ಏನಿದೆ, ಸೊ ನೋಡ್ತಾ ಇದೀರಿ ವೀಕ್ಷಕರ, ಇದು ಬಹುತೇಕ ಎಲ್ಲಾ ಕಡೆಗಳಲ್ಲಿ ನಿಮಗೆ ಸಿಗುತ್ತೆ, ಎಲ್ಲಾ ಆಪ್ಟಿಕಲ್ ಟೆಸ್ಟ್ ಮಾಡಿಸಬೇಕು ಅನುಮಾನಗಳೇನಿಲ್ಲ. ಏನಿಲ್ಲ ಸರ್, ಇದು ಪ್ಲೇನ್ ಗ್ಲಾಸಸ್, ಪ್ರೊಟೆಕ್ಟಿವ್ ಗ್ಲಾಸಸ್. ಪ್ರೊಟೆಕ್ಟಿವ್ ಗ್ಲಾಸಸ್ ಅದಷ್ಟು ಹಾಕೊಂಡು ಪಟಾಕಿನ ಹೊಡೆದ್ರೆ ಉತ್ತಮ. ಓಕೆ, ಸೊ ಸಡನ್ ಆಗಿ ಆಗುವಂತ ಅನಾಹುತವನ್ನ, ಆಲ್ ಆಫ್ ಎ ಸಡನ್ ಆಗುವಂತ ಅನಾಹುತವನ್ನ ಇದರಿಂದ ಖಂಡಿತವಾಗಿಯೂ ತಡೆಗಟ್ಟಬಹುದು. ಸೊ ಹುಷಾರಾಗಿ, ಯಾಕೆ ಮಕ್ಕಳಿಗೆ ನೀವು ಸ್ವಿಮ್ಮಿಂಗ್ ಹೋದಾಗ ಹೇಗೆ ಗಾಗಲ್ನ ಯೂಸ್ ಮಾಡ್ತೀರಿ, ಸೊ ಕ್ಯಾಪನ್ನು ಯೂಸ್ ಮಾಡ್ತೀರಿ, ಹಾಗೆಯೇ ಪಟಾಕಿ ಹೊಡಿಬೇಕಾದ್ರೆ ಈ ರೀತಿಯ ಸೇಫ್ಟಿ ಗ್ಲಾಸ್, ಇದು ರೈಡಿಂಗ್ ಗ್ಲಾಸ್ ಕೂಡ ಮಾಡ್ಕೊಳ್ಬಹುದು, ಆ ರೀತಿ ಗೊತ್ತಿರುತ್ತೆ ನಿಮ್ಗೆ, ಇದೆಲ್ಲವೂ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ. ದಯಮಾಡಿ ಪಟಾಕಿಗಳನ್ನು ಹಚ್ಚುವಂಥವ್ರು, ದೊಡ್ಡ ದೊಡ್ಡ ಪಟಾಕಿಗಳನ್ನು ಹಚ್ಚುವಂಥವ್ರು ಮಕ್ಕಳು ಇದನ್ನು ಸೇಫ್ಟಿ ಗ್ಲಾಸನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿ. ಆದಷ್ಟು ಕಾಟನ್ ಕ್ಲಾತ್ಸ್ ಇದ್ದಷ್ಟು ಉತ್ತಮ ಸರ್. ಈ ಸಿಂಥೆಟಿಕ್ ಕ್ಲಾತ್ಸ್ ಅಥವಾ ಲಿನಿನ್ ಕ್ಲಾತ್ಸ್ ಅಥವಾ ಸಿಲ್ಕ್ ಕ್ಲಾತ್ಸ್ ಅವರೆಲ್ಲ ತುಂಬಾನೇ ಇನ್ಫ್ಲೇಮಬಲ್ ಇರುತ್ತೆ, ಅಂದ್ರೆ ಬೆಂಕಿನ ಬೇಗ ತಗೊಂಡ್ಬಿಡ್ತವೆ ಬೈ ನಿ ಚಾನ್ಸ್ ಏನಾದ್ರೂ ಅನಾಹುತ ಆದ್ರೆ. ಸೊ ಅದಕ್ಕೋಸ್ಕರ ನೀರು ಅಥವಾ ಮಣ್ಣು ಈ ತರ ಎಲ್ಲ ಇದ್ರೆ ಉತ್ತಮ. ಆತರ ಏನಾದ್ರೂ ಆದಾಗ ತಕ್ಷಣನೇ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಲ್ಲಿ ಕಣ್ಣನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬೈ ನಿ ಚಾನ್ಸ್ ಕಣ್ಣಿಗೆ ಏನಾದ್ರೂ ಟಚ್ ಆದ್ರೆ. ಕಣ್ಣಿಗೆ ಕೆಲವು ರೀತಿಯಲ್ಲಿ ಪಟಾಕಿಗಳಿಂದ ಇಂಜುರಿ ಆಗುತ್ತೆ, ಬ್ಲಂಟ್ ಟ್ರಾಮಾ ಅಂತ ಹೇಳ್ತೀವಿ, ಅಂದ್ರೆ ಬಂದು ಜೋರಾಗಿ
ತಗಲೋದು ಅಥವಾ ಕೆಮಿಕಲ್ ಆ ಕೆಮಿಕಲ್ಸ್ ಇಂದ ಕಾಂಜಂಕ್ಟಿವೈಟಿಸ್ ಅಥವಾ ಕಪ್ಪುಗುಡ್ಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕಪ್ಪುಗುಡ್ಡೆ ಹೊಡೆದೋಗೋ ಅಂತ ಚಾನ್ಸಸ್ ಇರುತ್ತೆ ಅಥವಾ ಡೈರೆಕ್ಟ್ ಹೀಟ್ ಏನು ಜನರೇಟ್ ಆಗುತ್ತೆ ಅದರಿಂದ ಕೂಡ ಕೈ ಬರ್ನ್ಸ್ ಸ್ಕಿನ್ ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕಣ್ಣಿನ ರೆಪ್ಪೆಗಳು ಐ ಲ್ಯಾಶಸ್ ಎಲ್ಲ ಕೂಡ ಇನ್ವಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಕ್ಲೀನ್ ಆಗಿರೋ ನೀರು ಡ್ರಿಂಕಿಂಗ್ ವಾಟರ್ ಆ ಥರ ತುಂಬ ಕ್ಲೀನ್ ಆಗಿರೋ ನೀರಿಂದ ಕಣ್ಣನ್ನು ತೊಳ್ಕೋಬೇಕಾಗುತ್ತೆ ಅದು ಏನೋ ತುಂಬ ಏನಾದರೂ ಕಪ್ಪುಗುಡ್ಡೆ ಡ್ಯಾಮೇಜ್ ಆಗಿದೆ ಕಪ್ಪುಗುಡ್ಡೆ ಏನಾದರೂ ತುಂಬಾ ಏನೋ ನಾರ್ಮಲ್ ಅನ್ನಿಸ್ತಿಲ್ಲ ಅಂದ್ರೆ ದಯವಿಟ್ಟು ನೀರು ಹಾಕಬೇಡಿ ಅಂತ ಟೈಮಲ್ಲಿ ಇದು ಹೇಳ್ತಾ ಇರೋದು ಎಕ್ಸ್ಟರ್ನಲ್ ಇಂಜುರಿಸಿಗೆ ಮಾತ್ರ ಅಂದ್ರೆ ಮೇಲ್ಭಾಗದಲ್ಲಿ ಏನೋ ಕೆಮಿಕಲ್ಸ್ ಅಥವಾ ಪಟಾಕಿ ಸಬ್ಸ್ಟೆನ್ಸ್ ಟಚ್ ಆಗಿದೆ ಅಂದಾಗ ಮಾತ್ರ ಕಣ್ಣಿಗೆ ನೀರಿನ ಉಪಯೋಗಿಸ್ಕೊಳ್ಳಿ ಅದು ಡ್ಯಾಮೇಜ್ ಜಾಸ್ತಿ ಆಗಿದೆ ಅಥವಾ ಡೈರೆಕ್ಟ್ ಈ ರಾಕೆಟ್ ಅನ್ನು ಎಲ್ಲೋ ಹಚ್ಚಿರ್ತಾರೆ ಡೈರೆಕ್ಷನ್ ಗೊತ್ತಾಗಲ್ಲ ಎಲ್ಲ ಹತ್ರ ಬಂದು ಟಚ್ ಆಗ್ಬಿಡುತ್ತೆ ಏನೋ ಇನ್ನೊಂದು ಕಣ್ಣು ತರ ಇಲ್ಲ ಆ ಕಣ್ಣು ಏನೋ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದೆ ಅಂದಾಗ ದಯವಿಟ್ಟು ಏನೂ ಮಾಡಬೇಡಿ ಇನ್ನೆಲ್ಲ ಮಾಡ್ತಾರೆ ಅಂದ್ರೆ ಮನೆಯಲ್ಲಿರೋ ಏನಾದ್ರೂ ಆಯಿಂಟ್ಮೆಂಟ್ ಹಚ್ಚೋದು ಅಥವಾ ಕಣ್ಣಿಗೆ ಆಯಿಲ್ ಬಿಡೋದು ಈ ತರ ಎಲ್ಲ ಮಾಡ್ತಾರೆ ದಯವಿಟ್ಟು ಈ ತರ ಏನು ಮಾಡಕ್ ಹೋಗ್ಬೇಡಿ ಇಂಜುರಿ ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅನ್ಸಿದ್ರೆ ಆ ಕ್ಲೀನ್ ವಾಟರ್ ಕೂಡ ಹಾಕಕ್ ಹೋಗ್ಬೇಡಿ ಬಿಕಾಸ್ ಅದು ಕಣ್ಣೊಳಗಡೆ ಹೋಗ್ಬಾರ್ದು ಇಮ್ಮಿಡಿಯೇಟ್ ಆಗಿ ನೇತ್ರ ತಜ್ಞರನ್ನ ಕಂಡ್ರೆ ಅದು ಆಗೋ ಡ್ಯಾಮೇಜ್ ಅನ್ನ ನಾವು ತಡೆಗಟ್ಟಬಹುದು ಕೆಲವು ಬಾರಿ ಮಾತ್ರ ನೀವು ಕಣ್ಣನ್ನ ಕ್ಲೀನ್ ವಾಟರ್ ಇಂದ ಮಾಡ್ಕೋಬೇಕಾಗುತ್ತೆ ಅದು ಓನ್ಲಿ ಫಾರ್ ಎಕ್ಸ್ಟರ್ನಲ್ ಇಂಜುರೀಸ್ ಮೇಲ್ಭಾಗದ ಇಂಟರ್ನಲ್ ಇಂಜುರೀಸ್ ಕಣ್ಣಿಗೆ ಆದಾಗ ಅಥವಾ ಪೆನಿಟ್ರೇಟಿಂಗ್ ಇಂಜುರೀಸ್ ಅಥವಾ ಕಾರ್ನಿಯಲ್ ಟೇರ್ ಕಪ್ಪುಗುಡ್ಡೆ ಏನಾದ್ರೂ ಅದು ಟೇರ್ ಆಗಿದ್ರೆ ಛಿದ್ರವಾಗಿದ್ರೆ ನೀವೇನಾದ್ರೂ ಮಾಡಕ್ ಹೋದ್ರೆ ಇರೋ ಡ್ಯಾಮೇಜ್ ಅನ್ನ ಇನ್ನೂ ಜಾಸ್ತಿ ಮಾಡಿ ಕಣ್ಣಿನ ಆಸ್ಪತ್ರೆಗೆ ಬರ್ತಾರೆ ದಯವಿಟ್ಟು ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆ ಈಗ ನೀವು ಹೇಳಿದ್ರೆ ಅಂದ್ರೆ ಸಡನ್ ಆಗಿ ಆದ್ರೆ ಏನ್ ಮಾಡಬಹುದು ಅಂತ ಸೊ ಮನೆಯಲ್ಲಿ ನಾವು ಯಾಕೆಂದ್ರೆ ದೀಪಾವಳಿ ಹಬ್ಬ ಅಂತಂದ್ರೆ ಮಕ್ಕಳೆಲ್ಲ ಹೊರಗಡೆ ಪಟಾಕಿ ಹೊಡಿತಾ ಇರ್ತಾರೆ ಮನೆ ದೊಡ್ಡವರೆಲ್ಲ ಸಂಭ್ರಮದಲ್ಲಿ ಇರ್ತಾರೆ ಅಥವಾ ಇನ್ ಯಾರೇ ಇದ್ರು ಕೂಡ ಈ ಕೆಲವೊಂದು ಎಕ್ಸ್ಪ್ಲೋಸಿವ್ಸ್ ಹೆಂಗಂದ್ರೆ ಪಟಾಕಿಗಳು ನಾವು ಹೂವಿನ ಕುಂಡ ಹಚ್ಚಕ್ಕೆ ಹೋದ್ರೂ ಕೂಡ ಎಷ್ಟೋ ಸರಿ ಅದು ಸಿಡಿದಿರುವಂತಹ ಘಟನೆಗಳನ್ನು ನೋಡಿದ್ದೀವಿ ಸೊ ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ಕಿಡಿ ಹತ್ತಿಸ್ತಾ ಇರ್ತಾರೆ ಅಥವಾ ದೀಪಗಳು ಅಥವಾ ಒಬ್ಬರ ಮೇಲೊಬ್ಬರು ಸಡನ್ ಪಟಾಕಿ ಹಚ್ಚದ ಭಯ ಆ ಖುಷಿ ಓಡಬೇಕಾದ್ರೆ ಒಬ್ಬರ ಮೇಲೊಬ್ಬರು ಬಿದ್ದಿರುವಂಥದ್ದನ್ನು ನೋಡಿದ್ವಿ ಸೊ ಹೀಗಿದ್ದಾಗ ಎಲ್ಲ ಒಂದು ಕಡೆ ಪಟಾಕಿಯ ಹಾವಳಿ ಜಾಸ್ತಿ ಆಗುವಂಥ ಸಂದರ್ಭ ಸೊ ಈ ಕಣ್ಣಿನ ಬಗ್ಗೆ ಹೆಚ್ಚು ಸುರಕ್ಷತೆ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ ನೀವು ಇದನ್ನು ಹೇಳಿದ್ರಿ ಬಟ್ಟೆಗಳನ್ನು ಕೂಡ ಎಂಥ ಬಟ್ಟೆಗಳನ್ನು ಹಾಕಬೇಕು ಲೂಸ್ ಬಟ್ಟೆ ಲೂಸ್ ಆಗಿರೋ ಬಟ್ಟೆಗಳು ಬೇಡ ಆದಷ್ಟು ಪ್ರಿಫರಬಲ್ ಕಾಟನ್ ಸ್ಲಿಪ್ಪರ್ ಹಾಕೊಂಡಿರಬೇಕು ಸ್ಲಿಪ್ಪರ್ ಹಾಕೊಂಡಿದ್ರೆ ಉತ್ತಮ ನಂತರ ವೀಕ್ಷಕರ ಇನ್ನು ಅಂತಂದ್ರೆ ಈ ಬೇರೆ ಬೇರೆ ಪಟಾಕಿಗಳು ಹಚ್ಚಾ ಇರೋ ಸಂದರ್ಭದಲ್ಲಿ ಖುಷಿ ಪಡ್ತಾ ಇರ್ತೀರ ಆ ಖುಷಿ ಇನ್ನೊಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು ನಿಮ್ಮ ಖುಷಿ ಮತ್ತೊಬ್ಬರಿಗೂ ಕೂಡ ಖುಷಿ ಆಗಬೇಕು ಅಂತಂದ್ರೆ ನೀವು ಸುರಕ್ಷಿತವಾಗಿರಬೇಕಾಗತ್ತೆ ಸೊ ಡಾಕ್ಟರ್ ಇನ್ನೂ ಒಂದು ವಿಚಾರ ಅಂತಂದ್ರೆ ಡಾಕ್ಟರ್ ಹತ್ರ ಬಂದಾಗ ಸಂದರ್ಭದಲ್ಲಿ ನೋಡ್ತೀವಿ ಅನೇಕ ಕಣ್ಣನ್ನೇ ಕಳ್ಕೊಂಡಿರುವಂತಹ ಅನೇಕ ಎಕ್ಸಾಂಪಲ್ಗಳನ್ನು ನೋಡಬಹುದು ಯಾವ ಸಂದರ್ಭದಲ್ಲಿ ತುಂಬಾ ಮೇಜರ್ ಇಂಜುರೀಸ್ ಅನ್ನುವಂಥದ್ದು ಯಾವಾಗ ಆಗುತ್ತೆ ಇದು ಅಂತ ಎಸ್ಪೆಷಲಿ ಈ ದೊಡ್ಡ ದೊಡ್ಡ ಪಟಾಕಿಗಳು ಏನು ಹೇಳ್ತಾರೆ ಕೆಲವೆಲ್ಲ ಈ ರಾಕೆಟ್ಸ್ ಬಾಂಬ್ಸ್ ಇದೆಲ್ಲ ಸೆಕೆಂಡ್ ಟೈಮ್ ಅದನ್ನ ಚೆಕ್ ಮಾಡಕ್ ಹೋದಾಗ ಇಮಿಡಿಯೇಟ್ ಆಗಿ ಸಡನ್ ಆಗಿ ಅದರಲ್ಲಿ ಪಟಾಕಿಗಳಲ್ಲಿ ಜಸ್ಟ್ ಕೆಮಿಕಲ್ಸ್ ಸಬ್ಸ್ಟೆನ್ಸ್ ಕೆಮಿಕಲ್ಸ್ ಬ್ಲಾಕ್ ಪೌಡರ್ಸ್ ಇರುತ್ತೆ ಅವೆಲ್ಲ ಪ್ರೆಷರೈಸ್ಡ್ ಆಗಿ ಇರುತ್ತೆ ಸೊ ಅಂತವೆಲ್ಲ ಬ್ಲಾಸ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಕಪ್ಪುಗುಡ್ಡೆ ಸುತ್ತ ಎಲ್ಲ ಕಚ್ಕೊಂಡಿರುತ್ತೆ ಥರೋ ಸಲೈನ್ ವಾಶ್ ಮಾಡ್ಬೇಕಾಗುತ್ತೆ ಅದರಲ್ಲಿ ನಾವು ಒಂದು ಪಾರ್ಟಿಕಲ್ ಕೂಡ ಬಿಡಬಾರದು ಡಾಕ್ಟರ್ ಹತ್ರ ಬಂದಾಗ ನಾವು ಫಸ್ಟ್ ಆ ಕಣ್ಣಿನ ಪೂರ ಕೆಮಿಕಲ್ ಫ್ರೀ ಆಗೋ ತರ ನಾವು ಥರೋ ಸಲೈನ್ ವಾಶ್ ಅಂತ ಹೇಳ್ತೀವಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ರೆಪ್ಪೆ ಕೂಡ ಅದನ್ನ ಇವರ್ಷನ್ ಆಫ್ ಲೀಡ್ ಅಂತ ಮಾಡ್ಕೊಂಡು ರೆಪ್ಪೆ ಕೆಳಗಡೆ ಏನಾದ್ರು ಉಳ್ಕೊಂಡಿದ್ಯಾ ಕಚ್ಕೊಂಡಿದ್ಯಾ ಅದನ್ನ ನೋಡ್ಬೇಕಾಗುತ್ತೆ ಕಪ್ಪುಗುಡ್ಡೆ ಡ್ಯಾಮೇಜ್ ಎಷ್ಟಾಗಿದೆ ಎಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ದೃಷ್ಟಿ ನಿಂತಿರುತ್ತೆ ಕಪ್ಪುಗುಡ್ಡೆ ಡ್ಯಾಮೇಜ್ ಜಾಸ್ತಿ ಆದ್ರೆ ಅಥವಾ ಸಮ್ಟೈಮ್ಸ್ ಈವನ್ ನಾವು ರೆಟಿನಲ್ ಟೇರ್ಸ್ ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ಸ್ ಕೂಡ ನೋಡ್ತೀವಿ ಏನು ಬ್ಲಾಸ್ಟ್ ಇಫೆಕ್ಟ್ ಜಾಸ್ತಿ ಇದ್ದು ಅಥವಾ ಈಗ ಕೆಲವು ಸೀರೀಸ್ ಆಫ್ ಪಟಾಕಿಗಳು ಹಚ್ಚಿಬಿಟ್ಟಿರ್ತಾರೆ ಕೆಲವರು ಡಬ್ಬಗಳೆಲ್ಲ ಪಟಾಕಿಗಳು ಹಚ್ಚಿಬಿಡ್ತಾರೆ ಅಂತ ಟೈಮಲ್ಲಿ ಸುತ್ತಮುತ್ತ ಇರೋ ಮಕ್ಕಳಿಗೆ ಅವು ಕೆಲವು ಡೈರೆಕ್ಷನ್ಸ್ ಚೇಂಜ್ ಆಗ್ಬಿಡ್ತವೆ ನಾರ್ಮಲ್ ಪಾಪ ಪಟಾಕಿ ಹಚ್ಚತಲೇ ಇರೋದಿಲ್ಲ ಸುಮ್ಮನೆ ನಿಂತಿರ್ತಾರೆ ಆ ತರ ಪೇಷಂಟ್ಸ್ ಜಾಸ್ತಿ ಬರ್ತಾರೆ ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಅತ್ಯವಶ್ಯಕ ಉತ್ತಮ ಸೊ ನಮ್ಮ ಹತ್ರ ಇಮಿಡಿಯೇಟ್ ಆಗಿ ಬಂದ್ರೆ ಆಲ್ ಬೆಸ್ಟ್ ಪಾಸಿಬಲ್ ಆಪ್ಷನ್ಸ್ ನಾವು ಟ್ರೀಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಡ್ರಾಪ್ಸ್ ಆಯಿಂಟ್ಮೆಂಟ್ಸ್ ಎಲ್ಲ ಶುರು ಮಾಡ್ಬೇಕಾಗುತ್ತೆ ಸಮ್ಟೈಮ್ಸ್ ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ ಅಂದ್ರೆ ಕಪ್ಪುಗುಡ್ಡೆ ಆಲ್ಮೋಸ್ಟ್ ಅದು ಟೇರ್ ಆಗ್ಬಿಟ್ಟಿರುತ್ತೆ ಕಟ್ ಆಗ್ಬಿಟ್ಟಿರುತ್ತೆ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಎಮರ್ಜೆನ್ಸಿ ಆಪರೇಷನ್ ಅಲ್ಲಿ ಕಾರ್ನಿಯಲ್ ಟೇರ್ ರಿಪೇರ್ ಕಪ್ಪುಗುಡ್ಡೆನ ನಾವು ಶಸ್ತ್ರಚಿಕಿತ್ಸೆ ತಗೊಂಡ್ಲೇಬೇಕಾಗುತ್ತೆ ಆದಷ್ಟು ಆ ಸ್ಟೇಜ್ ಹೋಗ್ಬಾರ್ದು ಬೆಳಕಿನ ಹಬ್ಬ ಅಂಧತ್ವದ ಕಡೆ ಹೋಗ್ಬಾರ್ದು ನಿಜ 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 ಅದಕ್ಕೋಸ್ಕರನೇ ವಿಚಾರವನ್ನ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಆರದಿರಲಿ ಬೆಳಕು ಅನ್ನುವಂತಹ ಕ್ಯಾಪ್ಷನ್ ಅಥವಾ ಟೈಟಲ್ ಅನ್ನು ಕೊಟ್ಟಿರುವಂಥದ್ದು ನಿಜ ವೀಕ್ಷಕರೇ ಕಣ್ಣು ಬಹಳ ಸೂಕ್ಷ್ಮವಾದಂಥ ವಸ್ತು ಇಡೀ ಜಗತ್ತನ್ನು ನಾವು ನೋಡಬೇಕಾದ್ರೆ
ಸೊ ಅವುಗಳ ಮುಖಾಂತರವೇ ಅವುಗಳ ಮೂಲಕವೇ ನಾವು ಜಗತ್ತನ್ನು ನೋಡಬೇಕು ಜಗತ್ತನ್ನು ಪ್ರೀತಿಸಬೇಕು ಅನ್ನುವಂಥದ್ದು ಹಾಗಾಗಿ ಈ ಒಂದು ಹಬ್ಬವನ್ನು ಪಟಾಕಿಯನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಮೈ ಮರಿಬಾರದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ ಮತ್ತಷ್ಟು ನಿಮಗೆ ಕಣ್ಣಿನ ಬಗ್ಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಬಗ್ಗೆ ಮತ್ತು ನೇತ್ರದಾನದ ಬಗ್ಗೆ ಹಾಗೂ ಇತ್ತೀಚೆಗೆ ನಾವು ಸಾಕಷ್ಟು ಇಂತಹ ಪದಗಳನ್ನು ಕೇಳ್ತಾ ಇದ್ದೀವಿ ಅಥವಾ ಇಂತಹ ಸಹಾಯ ಹಸ್ತವನ್ನು ಚಾಚುವಂತ ನೋಡ್ತಾ ಇದ್ದೀವಿ ಒಂದು ಅಥವಾ ಒಂದು ಒಬ್ಬರು ಮಡಿದಂತಹ ನೇತ್ರಗಳು ಇಬ್ಬರಿಗೆ ಮೂವರಿಗೆ ನಾಲ್ವರಿಗೆ ಬೆಳಕನ್ನು ಕೊಡುವಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ ಅದರ ಬಗ್ಗೆ ಕೂಡ ನಾವು ಡಾಕ್ಟರ್ ಹತ್ರ ಮಾತಾಡೋಣ ಇನ್ನು ನಮ್ಮ ಮುಂದೆ ಇರುವಂತಹ ಭವಿಷ್ಯದ ಕನಸಿನ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಸೋ ಇತ್ತೀಚೆಗೆ ನಾವು ಹೆಸರಾಂತ ಖ್ಯಾತ ನಟ ಅಪ್ಪು ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡ್ವಿ ಅಂದರೆ ಅವರ ನಿರೀಕ್ಷೆಯಂತೆ ಆಸೆಯಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಥಾಪನೆ ಮಾಡಿದಂತಹ ಅಥವಾ ಅವರು ಜನತೆಗೆ ರಿಕ್ವೆಸ್ಟ್ ಮಾಡಿದಂತಹ ನೇತ್ರದಾನ ಅನ್ನುವಂಥ ವಿಚಾರದ ಬಗ್ಗೆ ಅವರು ಕೂಡ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದರು ಪುನೀತ್ ರಾಜ್ಕುಮಾರ್ ಅವರ ನೇತ್ರಗಳನ್ನು ದಾನ ಮಾಡಲಾಯಿತು ಆದರೆ ವಿಚಾರ ಸೋಜಿಗೆ ಏನಪ್ಪ ಅಂತಂದರೆ ಅಥವಾ ಈ ಒಂದು ನೇತ್ರದಾನ ಹೇಗಾಯಿತು ಅಂದರೆ ನಮಗೆ ಗೊತ್ತಿದ್ದು ಒಂದು ನೇತ್ರದಾನ ಮಾಡಿದರೆ ಎರಡು ಕಣ್ಣುಗಳು ಇಬ್ಬರಿಗೆ ಇಬ್ಬರ ಬಾಳಿಗೆ ನೆರವಾಗುತ್ತೆ ಅನ್ನುವಂಥದ್ದು ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನಮಗೆ ಗೊತ್ತಾಗಿದ್ದು ನಾಲ್ವರಿಗೆ ನೇತ್ರದಾನದಿಂದ ಅದರ ಸಹಾಯ ಆಗುತ್ತೆ ನಾಲ್ವರ ಜೀವನಕ್ಕೆ ಬೆಳಕಾಗುತ್ತೆ ಅನ್ನುವಂಥದ್ದು ನಾವು ಅದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಮತ್ತು ನೇತ್ರದಾನ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ವೈದ್ಯರನ್ನು ತಿಳ್ಕೊಳ್ಳೋಣ ಸರ್ ಈ ವಿಚಾರ ಹೇಳುವಂಥದ್ದಾದರೆ ಸೊ ಇನ್ಫ್ಯಾಕ್ಟ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೆ ನಮ್ಮೊಂದಿಗೆ ಭೌತಿಕವಾಗಿಲ್ಲ ಆದರೆ ಅವರು ಮಾಡಿದಂತಹ ದಾನಗಳು ಸೊ ಅನೇಕ ದಾನಗಳು ಅದರ ಜೊತೆಗೆ ನೇತ್ರದಾನ ಕೂಡ ಮಾಡಿದ್ದಾರೆ ಸೊ ಆ ವಿಚಾರವಾಗಿ ಬಹಳಷ್ಟು ಜನರಲ್ಲಿ ಕಾಳಜಿ ಈಗ ಆರಂಭ ಆಗ್ತಾ ಇದೆ ಇನ್ಫ್ಯಾಕ್ಟ್ ಎಲ್ಲ ದೇಹದ ಅಂಗಾಂಗಗಳು ಅವಯವಗಳನ್ನು ನಾವು ಕಾಳಜಿಯಾಗಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು ಕಣ್ಣಿನ ಬಗ್ಗೆ ಹೇಳುವಂಥದ್ದಾದರೆ ಸೂಕ್ಷ್ಮತೆ ಕಣ್ಣಿನ ಬಹಳ ಇರುವಂಥದ್ದು ಕಣ್ಣು ಬಹಳ ಸೂಕ್ಷ್ಮವಾದಂಥ ವಸ್ತು ಒಮ್ಮೆ ಅದು ಟ್ಯಾಂಪರ್ ಆಯಿತು ಅಂದರೆ ಮತ್ತೊಮ್ಮೆ ಅದನ್ನು ಸರಿಪಡಿಸಲೋದಕ್ಕೆ ಸಾಧ್ಯವೇ ಇಲ್ಲ ತುಂಬ ಡೆಪ್ತಾಗಿ ಏನಾದರೂ ಆಯಿತು ಅಂತಂದರೆ ಆದರೆ ನೇತ್ರದಾನದಲ್ಲಿ ಇಷ್ಟೊಂದು ಮಹತ್ವ ಇದೆ ಅನ್ನೋದು ಜನರಿಗೆ ಈಗ ಗೊತ್ತಾಗ್ತಾ ಇದೆ ಸೊ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಹೇಳುತ್ತಾದರೆ ಅವರ ನೇತ್ರಗಳು ನಾಲ್ವರಿಗೆ ನಾವು ಮೊದಲು ಇಬ್ಬರಿಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ ಈಗ ನಾಲ್ವರಿಗೆ ಮತ್ತಷ್ಟು ಜನರಿಗೆ ಹೆಚ್ಚು ಸಹಾಯ ಆಗಬಹುದು ಅಂತ ಈಗಷ್ಟೇ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಏನು ಹೇಳಬಹುದು ಎಸ್ ಸರ್ ಸೊ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಸತ್ತ ನಂತರ ನೇತ್ರದಾನದ ಅರಿವು ಜಾಸ್ತಿ ಆಯಿತು ಸೊ ಅದೇ ದಾರಿನಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನ ಮಾಡಿದ್ದಾರೆ ಇಟ್ಸ್ ಅವರು ಮರಣ ಹೊಂದಿರೋದು ತುಂಬಾ ಸ್ಯಾಡ್ ನ್ಯೂಸ್ ಸೊ ಆ ಮರಣದ ನಂತರ ಅವರು ಮಾಡಿರೋ ಎಷ್ಟೊಂದು ಸೋಷಿಯಲ್ ವರ್ಕ್ಸ್ ಎಲ್ಲ ಗೊತ್ತಾಯಿತು ಅದೇ ರೀತಿ ನೇತ್ರಗಳನ್ನು ಕೂಡ ದಾನ ಮಾಡಿದರು ಸೊ ನೇತ್ರ ಒಬ್ಬ ಒಬ್ಬ ವ್ಯಕ್ತಿ ಸತ್ತ ನಂತರ ಮಾಡೋ ಎರಡು ಕಣ್ಣುಗಳು ಏನು ದಾನ ಮಾಡ್ತಾರೆ ಅದನ್ನು ಸರ್ ಹೇಳ್ದಂಗೆ ಇಬ್ಬರಿಗೆ ದಾನ ಮಾಡ್ಬೋದು ಅಂತ ಅಂದ್ಕೊತಿದ್ರು ಇದರಲ್ಲಿ ಇದನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ ಅಂದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಸೊ ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂದರೆ ಈ ಒಂದು ಕಣ್ಣನ್ನು ಇನ್ನೊಬ್ಬ ವ್ಯಕ್ತಿಗೆ ದಾನ ಮಾಡ್ಬೋದಿತ್ತು ಅಂದರೆ ಒಬ್ಬ ಈಗ ಡಿಸೀಸ್ಡ್ ಕಾರ್ನಿಯಾ ಒಬ್ಬರಿಗೆ ಏನೋ ಈಗ ಹೊಲದಲ್ಲಿ ಕೆಲಸ ಮಾಡ್ತಾ ಕಣ್ಣಿಗೆ ಏನೋ ಹೆಡ್ ಬಿದ್ದಿರುತ್ತೆ ಕಪ್ಪುಗುಡ್ಡೆ ಅಲ್ಸರ್ ಆಗಿರುತ್ತೆ ತೂತಾಗಿ ಪೂರಾ ಡಿಸೀಸ್ ಆಗೋಗುತ್ತೆ ಅಂತ ಟೈಮಲ್ಲಿ ಆ ಕಪ್ಪುಗುಡ್ಡೆನ ಪೂರಾ ಬದಲಾವಣೆ ಮಾಡಬೇಕು ಕಪ್ಪುಗುಡ್ಡೆ ಮೊದಲನೇ ಪದರದಿಂದ ಕೊನೆ ಪದರ ತನಕನೂ ಪೂರಾ ತೆಗೆದು ಹಾಕ್ಬೇಕಾಗುತ್ತೆ ಇದನ್ನ ಫುಲ್ ಥಿಕ್ನೆಸ್ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ ಹೇಳ್ತೀವಿ ಬಟ್ ಈ ಅಡ್ವಾನ್ಸ್ಡ್ ಸರ್ಜರೀಸ್ ಏನಾಗಿದೆ ಅಂದರೆ ಲಮೆಲ್ಲಾರ್ ಕಾರ್ನಿಯಲ್ ಸರ್ಜರೀಸ್ ಅಂತ ಬಂದಿದೆ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಜನಗಳಿಗೆ ಈಗ ಸಮ್ ಇನ್ಫೆಕ್ಷನ್ಸ್ ಆಗುತ್ತೆ ಹರ್ಪಿಸ್ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಏಟ್ ಬಿದ್ದು ಸ್ಕಾರ್ ಆಗ್ಬೋದು ಅದರಲ್ಲಿ ಕಪ್ಪುಗುಡ್ಡೆಯ ಮುಂಭಾಗದ ಮೂರು ಲೇಯರ್ಸ್ ಮಾತ್ರ ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜಿಂದ ಅದು ಕಪ್ಪಿನ ಬಿಳುಪು ಬಂದ್ಬಿಡುತ್ತೆ ಆ ಕಪ್ಪಿನ ಬಿಳುಪು ಪಾರದರ್ಶಕತೆ ಹೋದ್ರೆ ಈ ಭಾಗನ ಕಾರ್ನಿಯಾ ಅಂತ ಹೇಳ್ತೀವಿ ಈ ಕಾರ್ನಿಯಾದಲ್ಲಿ ಐದು ಲೇಯರ್ಸ್ ಇರುತ್ತೆ ಮುಂಭಾಗದ ಮೂರು ಲೇಯರ್ಸ್ ಏನಾದ್ರು ಡ್ಯಾಮೇಜ್ ಆದರೆ ಅದನ್ನು ಸ್ಕ್ಯಾನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಮೂರು ಲೇಯರ್ಸ್ ಮಾತ್ರ ಹೋಗಿದೆ ಅಂತ ಆ ಮೂರು ಲೇಯರ್ಸ್ನ ಮಾತ್ರ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂದರೆ ಪೇಷಂಟ್ಸಲ್ಲಿ ಆ ಮೂರು ಲೇಯರ್ ಮಾತ್ರ ತೆಗೆದು ನಾವು ಡೋನರ್ ಕಾರ್ನಿಯಾ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಸರ್ದು ರೈಟ್ ಐ ಎಕ್ಸಾಂಪಲ್ ತೊಗೊಳ ರೈಟ್ ಐನಲ್ಲಿ ಸರ್ದು ಫೈವ್ ಲೇಯರ್ಸ್ ಇರುತ್ತೆ ಆ ಫ್ರಂಟ್ ತ್ರೀ ಲೇಯರ್ಸ್ ಮಾತ್ರ ಒಬ್ಬ ಪೇಷಂಟ್ಗೆ ಆ ಕಪ್ಪುಗುಡ್ಡೆಯ ಸಮಸ್ಯೆ ಇರೋವಂಥ ಪೇಷಂಟ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಆ ಈ ಪುನೀತ್ ರಾಜ್ಕುಮಾರ್ ಸರ್ದು ಈಗ ಮೂರು ಲೇಯರ್ಸ್ ತೊಗೊಂಡಿರ್ತೀವಿ ಫೋರ್ತ್ ಆ್ಯಂಡ್ ಫಿಫ್ತ್ ಲೇಯರ್ ಹಾಗೆ ಇರುತ್ತೆ ಅದನ್ನು ಇನ್ನೊಬ್ಬರು ಕೆಲವರು ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಫೋರ್ತ್ ಆ್ಯಂಡ್ ಫಿಫ್ತ್ ಲೇಯರ್ ಆಫ್ ದ ಕಾರ್ನಿಯಾ ಮಾತ್ರ ಡ್ಯಾಮೇಜ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಎಂಡೋಥೆಲಿಯಲ್ ಡಿಸ್ಟ್ರೋಫೀಸ್ ಅಂತ ಹೇಳ್ತೀವಿ ಅಥವಾ ಬುಲ್ಲಸ್ ಕೆರಾಟೋಪತಿ ಅಂತ ಹೇಳ್ತೀವಿ ಅಥವಾ ಪೊರೆ ಆಪರೇಷನ್ ಆದಮೇಲೆ ಕಪ್ಪುಗುಡೆ ಡ್ಯಾಮೇಜ್ ಆಗಿರುತ್ತೆ ಸಮಟೈಮ್ಸ್ ಆ ಪೇಷಂಟ್ಸ್ಗೆ ಅದೇ ದಿವಸ ಒಂದೇ ಕಪ್ಪುಗುಡ್ಡೆನಲ್ಲಿ ಎರಡು ಪೇಷಂಟ್ಸ್ನ ಓಟಿಗೆ ಕರ್ಕೊಳ್ಳೋದು ಬಿಕಾಸ್ ನಮ್ಮದು ರಿಜಿಸ್ಟ್ರಿ ಇರುತ್ತೆ
ಈ ತರ ಟ್ರಾನ್ಸ್ಪ್ಲಾಂಟ್ಸ್ ಗೆ ರಿಜಿಸ್ಟರ್ ಇರುತ್ತೆ. ಈ ಪೇಷಂಟ್ಸ್ ಗೆ ಈ ತರ ಸರ್ಜರಿ, ಈ ಪೇಷಂಟ್ಸ್ ಗೆ ಈ ತರ ಸರ್ಜರಿ ಅಂತ ಇರುತ್ತೆ. ಫ್ರಂಟ್ ತ್ರೀ ಲೇಯರ್ಸ್ ಮಾಡೋದಕ್ಕೆ ನಾವು ಡಾಲ್ಕ್ ಅಂತ ಹೇಳ್ತೀವಿ, ಡೀಪ್ ಅಂಟೀರಿಯರ್ ಲ್ಯಾಮೆಲ್ಲರ್ ಕೆರಟೋಪ್ಲಾಸ್ಟಿ ಅಂತ. ಆ ತ್ರೀ ಲೇಯರ್ಸ್ ಮಾತ್ರ ಬೇಕಾಗುತ್ತೆ. ಆ ತರ ಮಾಡಿದಾಗ ಫೋರ್ತ್ ಫಿಫ್ತ್ ಲೇಯರ್ ವೇಸ್ಟ್ ಆಗ್ತಿರುತ್ತೆ. ಓಕೆ, ಸೋ ಈ ಪುನೀತ್ ಏನಾಗುತ್ತೆ ಅಂದ್ರೆ ಅದೇ ದಿವಸ ಆ ಫೋರ್ತ್ ಫಿಫ್ತ್ ಲೇಯರ್ ಆಫ್ ದ ಕಾರ್ನಿಯಾ ಯಾರು ಡಿಸೀಸ್ಡ್ ಆಗಿರ್ತಾರೆ ಅವ್ರದ್ದು ಲಿಸ್ಟ್ ಇರುತ್ತೆ ನಮ್ಮ ಹತ್ರ. ಅವ್ರಿಗೆ ಫೋನ್ ಮಾಡಿ ಸೇಮ್ ಡೇ ಕರ್ಸ್ಕೊಂಡ್ರೆ ಅಂತ ದಿವಸ ಈ ಫೋರ್ತ್ ಅಂಡ್ ಫಿಫ್ತ್ ಲೇಯರ್ ಆಫ್ ದ ಕಾರ್ನಿಯಾ ಏನಿರುತ್ತೆ ನಾವು ಡೋನರ್ ಕಾರ್ನಿಯಾದಲ್ಲಿ ಅದನ್ನ ಇನ್ನೊಂದು ಪೇಷಂಟ್ಗೆ ಈ ಎರಡು ಲೇಯರ್ ಮಾತ್ರ ಹಾಕಿ ಸರ್ಜರಿ ಮಾಡಬಹುದು. ಮೋಸ್ಟ್ ಅಡ್ವಾನ್ಸ್ ಸರ್ಜರೀಸ್ ಇದೆರಡೂ, ಇದೆರಡು ಸರ್ಜರೀಸ್ ಅಲ್ಲಿ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ರಿಸಲ್ಟ್ಸ್, ರಿಜೆಕ್ಷನ್ ರೇಟ್ಸ್ ಬಹಳ ಕಡಿಮೆ ಇರುತ್ತೆ, ಪೇಷಂಟ್ಸ್ ವಿಷನ್ ಬಹಳನ ಬೇಗ ಇಂಪ್ರೂವ್ ಆಗುತ್ತೆ. ಸೊ ಹೀಗಾಗಿ ಸೊ ಪುನೀತ್ ರಾಜ್ಕುಮಾರ್ ಸರ್ ಬಲಗಣ್ಣನ ಹಿಬ್ರಿಗೆ ಎಡಗಣ್ಣನ ಹಿಬ್ರಿಗೆ ಸ್ಯಾಟರ್ಡೇನೆ ಸರ್ಜರಿಗೆ ಹೋಗಿದೆ. ಫ್ರೈಡೇ ಅವರು ಕಣ್ಣಿನ ನೇತ್ರದಾನ ಆಗಿದೆ, ಸ್ಯಾಟರ್ಡೇನೆ ಸರ್ಜರಿ. ಏನಕ್ಕೆ ಆಯ್ತು ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕು, ಅಷ್ಟು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು, ಆಲ್ರೆಡಿ ರಿಜಿಸ್ಟ್ರಿ ಇತ್ತು ವಿತ್ ದೇರ್ ಫೋನ್ ನಂಬರ್ಸ್ ಅಂಡ್ ಅಡ್ರೆಸ್. ಶುಕ್ರವಾರ ಸಂಜೆನೆ ಕಾಲ್ ಹೋಗಿರುತ್ತೆ ಅಂದ್ರೆ ನಮ್ ನೇತ್ರಗಳು ಈ ಕೇಸ್ ಅಂತ ಅಲ್ಲ, ಎನಿ ಕೇಸ್ ಎನಿ ಡೇ ಫಾರ್ ದಟ್ ಮ್ಯಾಟರ್, ಯಾರೇ ದಾನ ಮಾಡಿದ್ರು ದಾನ ಮಾಡಿದ ದಿವಸನೇ ಆ ಟಿಶ್ಯೂ ಅನಲೈಸ್ ಆಗೋಗುತ್ತೆ, ಅದ್ರದ್ದು ಎಷ್ಟು ಸೂಕ್ತ ಇದೆ, ನಮ್ಗೆ ದಾನ ಬಂದಿರೋ ಕಣ್ಣು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ನಮ್ಮ ರಿಜಿಸ್ಟ್ರಿನಲ್ಲಿ ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಹೋಗುತ್ತೆ ಅವ್ರಿಗೆ. ನೆಕ್ಸ್ಟ್ ಡೇ ವಿತ್ ಇನ್ 48 hours, ನಾನು ಆಕ್ಚುಲಿ ಸೋಮವಾರ ಪ್ಲಾನ್ ಮಾಡ್ತಾರೆ ಅನ್ಕೊಂತಿದ್ದೆ ಸರ್ಜರಿಗೆ, ಲಕ್ಕಿಲಿ ಸ್ಯಾಟರ್ಡೇನೆ ಸರ್ಜರಿ ಆಗೋಗಿದೆ. ಇಟ್ ಈಸ್ ಅನ್ ಎಕ್ಸಲೆಂಟ್ ಥಿಂಗ್, ವಿ ಆರ್ ವೆರಿ ಗ್ರೇಟ್ಫುಲ್ ಟು ದ ಫ್ಯಾಮಿಲಿ, ರಾಜ್ಕುಮಾರ್ ಸರ್ ಫ್ಯಾಮಿಲಿಗೆ. ದಯವಿಟ್ಟು ನೇತ್ರದಾನ ಮಾಡಿ ನೋಡಿ, ಈಗ ಒಬ್ಬ ವ್ಯಕ್ತಿ ಮರಣ ನಂತರ ನಾಲ್ಕು ಜನರ ಅಂಧರ ಬಾಳಲ್ಲಿ ಬೆಳಕು ಕಾಣುತ್ತೆ ಅಂದ್ರೆ ಇಟ್ ಈಸ್ ಎಕ್ಸಲೆಂಟ್. ಇದೇನು ಫೋರ್ತ್ ಅಂಡ್ ಫಿಫ್ತ್ ಲೇಯರ್ ಆಫ್ ಕಾರ್ನಿಯಾ ಇನ್ವಾಲ್ವ್ ಆಗಿರುತ್ತೆ. ಆ ಸರ್ಜರೀಸ್ ಎಲ್ಲ ಈಗ ತುಂಬಾನೇ ಅಡ್ವಾನ್ಸ್ ಸರ್ಜರೀಸ್, ಈಗೆಲ್ಲ ಆ ಸರ್ಜರೀಸ್ ತುಮಕೂರಿನಲ್ಲೂ ಶುರು ಮಾಡಿದೀವಿ. ಫ್ರಂಟ್ ಲೇಯರ್ಸ್ ಕೂಡ ಸರ್ಜರಿ, ಬ್ಯಾಕ್ ಈ ಫೋರ್ತ್ ಅಂಡ್ ಫಿಫ್ತ್ ಲೇಯರ್ ಸರ್ಜರಿ ಅವು ಕೂಡ ಶುರುವಾಗಿದೆ. ಸೊ ಒಬ್ಬ ಒಂದು ಕಣ್ಣಿಂದ ನಾಲ್ಕು ಜನರಿಗೆ ಬೆಳಕನ್ನು ಕೊಡಬಹುದು. ಓಕೆ ಸರ್, ಇನ್ನು ನೇತ್ರದಾನ ಅಂದಾಗ ಯಾವಾಗ ಈ ತರ ಇನ್ಸಿಡೆಂಟ್ಗಳು ನಡೀತಾ ಇತ್ತು, ಸಂಚಾರಿ ವಿಜಯದ ಆಗಿರಬಹುದು, ಸೊ ಈಗೆಲ್ಲ ಆದಾಗ ಜನ ಎಚ್ಚೆತ್ಕೊಳ್ತಾರೆ ಸ್ವಲ್ಪ ನಾವು ಕಣ್ಣಿನ ಬಗ್ಗೆ ಕೇರ್ ತೆಗೆದುಕೊಳ್ಬೇಕಂತ. ಜನರಲ್ ಆಗಿ ಅಂದರೆ ಸಾಮಾನ್ಯವಾಗಿ ಕಣ್ಣಿನ ರಕ್ಷಣೆ ಮಾಡುವಂಥದ್ದು, ಈಗ ಬೆಳಗ್ಗೆಯಿಂದ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೂ ಕೂಡ ಸಾಮಾನ್ಯವಾಗಿ ಕಣ್ಣಿನ ರಕ್ಷಣೆಯನ್ನು ಏನು ಮಾಡ್ಕೊಳ್ಬೇಕಂತ. ಸೊ ಎದ್ದಾಗ್ಲಿಂದ ಅಂದರೆ ಎದ್ದ ತಕ್ಷಣ ಸಪ್ರೇಟಾಗಿ ಏನು ಮಾಡಲಿಕ್ಕೆ ಹೋಗೋದೇನು ಅವಶ್ಯಕತೆ ಇರೋದಿಲ್ಲ, ಆ್ಯಸ್ ಯೂಶುವಲ್ ಡೈಲಿ ರುಟೀನ್ ಆಕ್ಟಿವಿಟೀಸ್ನ ಮಾಡಲಿಕ್ಕೆ ಶುರು ಮಾಡ್ಬೋದು. ಸ್ಪೆಕ್ಟಿಕಲ್ ವೇರರ್ಸ್ ಏನಂದ್ರೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಸ್ಪೆಕ್ಸ್ ನ ಉತ್ತಮ ಕಾಂಟ್ಯಾಕ್ಟ್ ಲೆನ್ಸ್ ವೇರಸ್ ಏನಂದ್ರೆ ಅತಿ ಜಾಗರೂಕತೆಯಿಂದ ಕಾಂಟ್ಯಾಕ್ಟ್ ಲೆನ್ಸ್ ನ ಹಾಕೋಬೇಕಾಗುತ್ತೆ, ಓವರ್ ಯೂಸ್ ಮಾಡಬಾರ್ದು. ಡಾಕ್ಟರ್ಸ್ ಐ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ ಅವ್ರು ಹೇಗೆ ಹೇಳಿರ್ತಾರೋ ಆಗ ಮಾತ್ರ ಉಪಯೋಗಿಸ್ಕೋಬೇಕಾಗುತ್ತೆ. ಇನ್ ಕೆಲವು ಮಕ್ಕಳಲ್ಲೇನೆ ಕನ್ನಡಕಗಳನ್ನ ಕೊಟ್ಬಿಟ್ಟಿರ್ತೀವಿ, ಬೇಕಾಗಿರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಷ್ಟೊಂದ್ಸಲ ಸಪೋರ್ಟ್ ಮಾಡ್ತಿರೋದಿಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಕನ್ನಡಕ ಯಾಕೆ ಅಂತ ಹೇಳ್ತಿರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಕನ್ನಡಕಗಳನ್ನ ಡಾಕ್ಟರ್ ಕೊಟ್ಟಿದ್ದಾರೆ ಅಂದರೆ ಅದರದ್ದು ಅವಶ್ಯಕತೆ ಇರುತ್ತೆ, ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಿರುತ್ತೆ, ಕ್ವಾಲಿಟಿ ಆಫ್ ವಿಷನ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಆಫ್ ಲೈಫ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ಹಾಕ್ಲಿಲ್ಲ ಅಂದರೆ ಮತ್ತೆ ಪವರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ವರ್ಕಿಂಗ್ ಸೆಗ್ಮೆಂಟಿಗೆ ಬಂದಾಗ ವಿತೌಟ್ ಗ್ಲಾಸಸ್ ಕೆಲಸ ಮಾಡೋದ್ರಲ್ಲಿ ಅಷ್ಟು ಕ್ವಾಲಿಟಿ ಆಫ್ ವರ್ಕ್ ಇರೋದಿಲ್ಲ ಸರ್, ಟು ಬಿ ವೆರಿ ಫ್ರ್ಯಾಂಕ್ ಆಗೋದಿಲ್ಲ. ಟೀಚರ್ಸ್ ಆಗಲಿ ಅವ್ರಿಗೂ ಬೇಕಾಗುತ್ತೆ, ಕ್ಲಿಯರ್ ಆಗಿ ಬೇಕಾಗುತ್ತೆ. 40+ ಅಂದಾಗ ಹತ್ರದಕ್ಕೆ ಕನ್ನಡಕ ಬೇಕೇ ಬೇಕು, ಓದಲಿಕ್ಕೆ ಬರಲಿಕ್ಕೆ ಎಲ್ಲ. ಇನ್ನೊಂದು ಸೆಗ್ಮೆಂಟ್ ನಾವು ನೋಡೋದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಲಾಂಗರ್ ಅವರ್ಸ್ ಆಫ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಯೂಸೇಜ್. ಅಂತೂ ಎವ್ರಿ ಒಂದು 20 to 30 minutes ಒಂದೊಂದ್ಸಲ ಅಟ್ಲೀಸ್ಟ್ ಒಂದು 2 to 3 minutes ಬ್ರೇಕ್ ತಗೊಳ್ಳಿ ಉತ್ತಮ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಆಗೋದಿಲ್ಲ. ಮತ್ತೆ ಲಾಂಗರ್ ಅವರ್ಸ್ ಆಫ್ ಎಸಿ ಯೂಸೇಜ್, ಎಸಿ ಎನ್ವಿರಾನ್ಮೆಂಟ್ ಅಲ್ಲಿ ಇರೋರ್ಗೆ ಡ್ರೈನೆಸ್ ಗೆ ಬಾಳನೇ ಪ್ರೋನ್ ಇರ್ತಾರೆ, ಸರಿನಾ. ಈವನ್ ಕಂಪ್ಯೂಟರ್ ಯೂಸೇಜ್ ಗು ಡಿಜಿಟಲ್ ಐ ಸ್ಟ್ರೈನ್ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ರೆಗ್ಯುಲರ್ ಬ್ರೇಕ್ಸ್ ಬಹಳ ಉತ್ತಮ. ಇದರೆಲ್ಲಾದ್ರ ಜೊತೆನಲ್ಲಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ನೇತ್ರ ತಜ್ಞರಿಂದ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತಪಾಸಣೆ ಉತ್ತಮ. ಈ ಎಸ್ಪೆಷಲಿ ಲಾಸ್ಟ್ 2 years ಇಂದ ಡಿಜಿಟಲ್ ಮೀಡಿಯಾ ಎಷ್ಟು ಓವರ್ ಯೂಸ್ ಆಗಿದೆ ಅಂದ್ರೆ ಬಿಲೀವ್. ನಿನ್ನೆ ಪೇಷಂಟ್ ಸರ್ -4 -5 ತನಕ ಕನ್ನಡಕ ಕೊಡ್ಬೇಕಾಗ್ತದೆ, ಅದು 100% ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಆಲ್ಮೋಸ್ಟ್ 10-11 ವಯಸ್ಸು ಇರ್ತಾರೆ. ಲಾಸ್ಟ್ 2 years ಹಿಸ್ಟ್ರಿ ತಗೊಂಡ್ರೆ ಆಲ್ಮೋಸ್ಟ್ ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಅಬ್ಯೂಸ್ ಆಗಿದೆ. ಸೊ ಹಂಗಾಗಿ ಐ ಥಿಂಕ್ ಈ ಕೊರೋನಾ ಇಂದ ಈಗಂತೂ ನೀನು ಅಟ್ಲೀಸ್ಟ್ ಒಮ್ಮೆ ಕಣ್ಣಿನ ಪರೀಕ್ಷೆ ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ. ಮಕ್ಕಳಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ಬಯಸೋದೇನಂದ್ರೆ ಯಾವುದೇ ಕಾರಣಕ್ಕೂ ಕಣ್ಣನ್ನ ಉಜ್ಜರ್ಲಿಕ್ಕೆ ಹೋಗ್ಬಾರ್ದು, ಕಣ್ಣನ್ನ ಟಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ್ಲೋ ಒಂದ್ಸಲಿ ಅಕೇಶನಲ್ ಐ ರಬ್ಬಿಂಗ್ ಓಕೆ,
ಬಟ್ ಹ್ಯಾಬಿಚುವಲ್ ಐ ರಬ್ಬಿಂಗ್ ಏನಾಗುತ್ತೆ ಅಂದ್ರೆ ಕಪ್ಪು ಹುಡ್ಡನ್ನ ತೆಳು ಮಾಡುತ್ತೆ, ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ಅಭ್ಯಾಸ ಮಾಡ್ಕೊಂತಾರೆ ಸರ್. ಕೆಲವರಿಗೆ ಅಲರ್ಜಿ ಇರುತ್ತೆ, ಅದರಿಂದ ಉಚ್ಕೊಂತಿರ್ತಾರೆ, ಅಲರ್ಜಿಗೆ ಟ್ರೀಟ್ಮೆಂಟ್ ಆಗಿರೋದಿಲ್ಲ. ಅಲರ್ಜಿಯಿಂದ ಉಚ್ಕೊಂಡು ಉಚ್ಕೊಂಡು ಹೇಗಾಗುತ್ತೆ ಅಂದ್ರೆ ಕಪ್ಪು ಗುಡ್ಡೆ ತೆಳುವಾದಾಗ ಕೆರಟೋಕೋನಸ್ ಅಂತ ಹೇಳ್ತೀವಿ, ಅಂದ್ರೆ ಕಾರ್ನಿಯಲ್ ಥಿಕ್ನೆಸ್ ಕಮ್ಮಿ ಆಗೋಗುತ್ತೆ. ಆ ಕೆರಟೋಕೋನಸ್ ಆದ್ರೆ ದೃಷ್ಟಿ ಕಮ್ಮಿ ಆಗುತ್ತೆ, ಮತ್ತೆ ಅದು ನೆಕ್ಸ್ಟ್ ಲೇಸರ್ ಅಥವಾ ಸರ್ಜರಿಗೆ ಹೋಗೋ ಚಾನ್ಸಸ್ ಇರುತ್ತೆ, ಅದು ಆಲ್ಮೋಸ್ಟ್ ದೃಷ್ಟಿ ಕಮ್ಮಿ ಆಗೋವರೆಗೂ ಗೊತ್ತಾಗಲ್ಲ. ಸೊ ಹಂಗಾಗಿ ರೆಗ್ಯುಲರ್ ಐ ಚೆಕ್ಅಪ್ಸ್ ಮಾಡಿಸ್ಕೊಳ್ಳೋದು ಉತ್ತಮ ಸರ್. ಸ್ವಲ್ಪ ಡೌಟ್ ಬಂದ್ರೂ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಎಲ್ಲ ಈವನ್ ಸಣ್ಣ ಮಕ್ಕಳಿಂದ ಈವನ್ ಏಜ್ಡ್ ತನಕನೂ ಈ ಕೆಲವು ಸಲ ನೋಡ್ತೀವಿ ಈ ಪೊರೆನೂ ಅಷ್ಟೇ ಸರ್, ಅದಕ್ಕೆ ಏಜ್ ಅಂತ ಇಲ್ಲ. ಇವತ್ತು ಬೆಳಿಗ್ಗೆ ಪೇಷಂಟ್ ಹೇಳ್ಬೇಕು ಅಂದ್ರೆ 1 ವರ್ಷದ 2ನೇ ತಿಂಗಳು ಮಗು, ಬಲಗಣ್ಣಲ್ಲಿ ಪೊರೆ ಬಂದಿದೆ. ಸಾಧ್ಯನಾ ಸರ್? ಸಾಧ್ಯ. ಕಾಂಜಿನೇಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಸಮ್ ಟೈಮ್ಸ್ ಮದರಲ್ಲಿ ಇನ್ಫೆಕ್ಷನ್ ಇದ್ರೆ ಮಗುಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಟ್ರಾಮಾ ಇಂದ ಬರೋ ಚಾನ್ಸಸ್ ಇರುತ್ತೆ. ದೇರ್ ಆರ್ ಮೆನಿ ಕಾಸಸ್, ಇನ್ಫೆಕ್ಷನ್ಸ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಸೊ ರೈಟ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ನ ತಗೊಂಡ್ರೆ ಆಗುವ ಮುಂದೆ ಆಗುವ ಭಾರಿ ಅನಾಹುತಗಳನ್ನ ತಡಿಬಹುದು. ರೈಟ್ ಟೈಮ್ ಅಲ್ಲಿ ಇಂಟರ್ವೆನ್ಷನ್, ಸಮ್ಟೈಮ್ಸ್ ಬರೀ ಗ್ಲಾಸಸ್ ಸಾಕಾಗಿರುತ್ತೆ, ಸಮ್ಟೈಮ್ಸ್ ಸಿಂಪಲ್ ಸರ್ಜರಿ ಬೇಕಾಗಿರುತ್ತೆ. ಈಗ 50-55 ವಯಸ್ಸಲ್ಲಿ ಯಾವ ಸ್ಟೇಜ್ ಪೊರೆನಲ್ಲಿ ಬರ್ತಾರೆ ಅಂದ್ರೆ ಅದು ಆಲ್ಮೋಸ್ಟ್ ಒಡೆದೋಗೋ ಸ್ಟೇಜಲ್ಲಿ ಇರುತ್ತೆ. ಸೊ ಅವ್ರೊಂದು ಫ್ಯೂ ಇಯರ್ಸ್ ಬ್ಯಾಕ್ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡಿದ್ರೆ ಮೇ ಬಿ ಆ ಸ್ಟೇಜ್ಗೆ ಕಣ್ಣು ಹೋಗ್ತಿರ್ತಿರ್ಲಿಲ್ಲ. ಮತ್ತೆ ಇನ್ ಕೆಲವರು ಮಾತ್ರೆಗಳು ತಗೊಂತಾ ಇರ್ತಾರೆ ಇಯರ್ಸ್ ಟು ಇಯರ್ಸ್ ಇಯರ್ಸ್ಗಳಿಂದ, ಡಯಾಬಿಟಿಕ್ಸ್ ಆಗ್ಬೋದು, ಹೈಪರ್ಟೆನ್ಸಿಸ್ ಇರ್ಬೋದು. ಅವರು ರೆಗ್ಯುಲರ್ ಕಣ್ಣಿನ ತಪಾಸಣೆ ಬಹಳ ಅತ್ಯವಶ್ಯಕ. ಈ ಎಲ್ಲ ಕಾಯಿಲೆಗಳಿಂದ ಕಣ್ಣಿನ ನರದ ಮೇಲೆ ಪ್ರಭಾವ ಬೀಳೋ ಚಾನ್ಸಸ್ ಇರುತ್ತೆ. ಸೊ ರೆಗ್ಯುಲರ್ ಚೆಕಪ್ಸ್ ಇಂದ ಅಟ್ಲೀಸ್ಟ್ ಆದಷ್ಟು ಬೇಗ ಏನಾಗ್ತಿದೆ ಅಂತ ನಾವು ಕಂಡಿಟ್ಕೊಂಡು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ನ ಕೊಟ್ರೆ ಮುಂದೆ ಆಗುವಂತ ದೊಡ್ಡ ಭಾರಿ ಮೊತ್ತದ ಅನಾಹುತಗಳನ್ನ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮುಂದಿನ ಭವಿಷ್ಯ ಅಂದರೆ ಕಣ್ಣುಗಳನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರ ಆಯಿತು. ಇನ್ನು ನೇತ್ರದಾನದ ಬಗ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಾವು ಐ ಡೊನೇಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೋಸ್ಕರ ಅಂದರೆ ಅವರೇ ಬಂದು ತೆಗೆದುಕೊಂಡು ಹೋಗ್ತಾರಾ, ನಾವು ಇನ್ಫಾರ್ಮ್ ಮಾಡಬೇಕಾ, ಈ ರೀತಿಯಾದಂಥ ಕೆಲವು ಪ್ರಶ್ನೆಗಳು ಗೊಂದಲಗಳಿದ್ದಾವೆ. ಸೊ ಅದನ್ನು ನಿವಾರಿಸಬಹುದಾ ಅಂತ. ಟ್ರೂ, ಎಸ್ ಸರ್. ಐ ಡೊನೇಷನ್ ಮಾಹಿತಿಗೋಸ್ಕರ ಐ ಫಾರ್ಮ್ಸ್ ಅಂತ ಇರುತ್ತೆ, ಅಂದರೆ ಪ್ಲೆಜ್ ಫಾರ್ಮ್ಸ್ ಅಂತ ಇರುತ್ತೆ. ಅಂದರೆ ನೇತ್ರ ದಾನ ಮಾಡಲಿಕ್ಕೆ ಆ ಫಾರ್ಮ್ಸ್ನ ಮುಂಚೆನೇ ಫಿಲ್ ಮಾಡ್ಬೋದು. ಈ ಎಲ್ಲ ಕಣ್ಣಿನ ಆಸ್ಪತ್ರೆಗಳಲ್ಲಿದೆ, ಜಿಲ್ಲಾಸ್ಪತ್ರೆಯಲ್ಲಿದೆ, ಅಲ್ಲಿ ಬಂದು ಅಪ್ರೋಚ್ ಮಾಡಿ ಅಥವಾ ಕೇಳಿದ್ರೆ ಆ ಫಾರ್ಮ್ಸ್ನ ಕೊಡ್ತೀವಿ. ಸಾವಿನ ಯಾವ ಎನಿ ಲಿವಿಂಗ್ ಪರ್ಸನ್ ಪ್ಲೆಜ್ ಅಂದರೆ ಪ್ರಮಾಣ ಮಾಡೋ ಥರ, ನಾನು ಸತ್ತ ನಂತರ ನನ್ನ ಕಣ್ಣುಗಳನ್ನು ದಾನ ಮಾಡ್ತೀನಿ ಅಂತ ಪ್ರಮಾಣ ಮಾಡೋ ಥರ ಆ ಪತ್ರದಲ್ಲಿ ಅವರು ಫೋನ್ ನಂಬರ್ ಅಡ್ರೆಸ್ನ ತಿಳಿಸ್ಬೇಕಾಗುತ್ತೆ. ನೇತ್ರದಾನ ಮರಣ ನಂತರ ಮಾತ್ರ. ಓಕೆ. ಅವ್ರು ಸತ್ತ ನಂತರ ಪ್ಲೆಜ್ ಮಾಡಿದಾರೆ ಅಂದರೆ ಕಂಪಲ್ಸರಿಯಾಗಿ ನಾವು ಹೋಗಿ ತಗೊಳ್ಳೋ ಹಕ್ಕು ನಮಗಿಲ್ಲ. ಅವ್ರು ಪ್ಲೆಜ್ ಮಾಡಿದರೂ ಕೂಡ ಸತ್ತ ನಂತರ ಆ ಫ್ಯಾಮಿಲಿ ಮೆಂಬರ್ಸ್ ಪರ್ಮಿಷನಿಂದ ಮಾತ್ರ ನಾವು ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ನೇತ್ರದಾನ ಮಾಡಬೇಕು ಅಂತ ಇದ್ರೆ ಪ್ರತಿ ಜಿಲ್ಲೆನಲ್ಲೂ ಇದಕ್ಕೆ ಅಂತ ಕೇಂದ್ರಗಳಿರುತ್ತೆ. ತುಮಕೂರಿನಲ್ಲಿ ತುಮಕೂರು ವಿಚಾರಕ್ಕೆ ಬಂದಾಗ ಎಲ್ಲ ಕಣ್ಣಿನ ಆಸ್ಪತ್ರೆಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲ ನೇತ್ರ ತಜ್ಞರ ಹತ್ರನೂ ಪ್ಲೆಜ್ ಫಾರ್ಮ್ಸ್ ಇದೆ. ಡಾಕ್ಟರ್ ಎನ್ ಎನ್ ಶ್ರೀಧರ್ ಅಂತ ಆಲ್ಮೋಸ್ಟ್ 3 ಡಿಕೇಡ್ಸ್ ಅಂತ ತುಮಕೂರಿನಲ್ಲಿ ಈ ನೇತ್ರಗಳನ್ನು ಸಂಗ್ರಹಣೆಯಲ್ಲಿ ತುಂಬ ಕೆಲಸ ಮಾಡ್ತಿದ್ದಾರೆ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಮಿಸ್ಟರ್ ರವಿಕುಮಾರ್ ಅಂತ ಇದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರಿನಲ್ಲಿ, ಅವರು ಲಯನ್ಸ್ ಐ ಹಾಸ್ಪಿಟಲ್ ಬೆಂಗಳೂರಿಂದ ನೇಮಕಗೊಂಡಿರೋ ಕ್ಯಾಂಡಿಡೇಟು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ನೇತ್ರದಾನದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೋಸ್ಕರ ಅಂತಾನೆ, ಎನಿ ಯಾವುದೇ ಡೆತ್ ಆದಾಗ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರೂ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿ ನಿಯರೆಸ್ಟ್ ಯಾರು ಡಾಕ್ಟರ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಅವರು ಕಣ್ಣಿನ ಡಾಕ್ಟರ್ ಆಗಿರಲೇಬೇಕು ಅಂತ ಏನಿಲ್ಲ, ಹತ್ರದಲ್ಲಿ ಕಣ್ಣಿನ ಡಾಕ್ಟರ್ ಇದ್ರೆ ಬಹಳ ಉತ್ತಮ, ಇಲ್ಲ ಎನಿ ಡಾಕ್ಟರ್ ಇದ್ರೂ ಉತ್ತಮ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ. ಅವರು ತಕ್ಷಣ ಅವ್ರಿಗೆ ಗೊತ್ತಿರೋ ನೇತ್ರ ತಜ್ಞರಿಗೆ ಮಾಹಿತಿ ಕೊಡ್ತಾರೆ. ನಮ್ಮ ಹತ್ರ 24x7 ಆ ನೇತ್ರಗಳನ್ನ ತಗೊಳ್ಲಿಕ್ಕೋಸ್ಕರ ಬೇಕಾಗುವಂತ ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ಬಿನ್ ರೆಡಿ ಇರುತ್ತೆ, ಸ್ಟಾಫ್ ರೆಡಿ ಇರ್ತೀವಿ. ನಮ್ಗೆ ಆ ನೇತ್ರಗಳನ್ನ ತಗೊಳಕ್ಕೆ ಬೇಕಾಗೋ ಸಮಯ 10-15 ನಿಮಿಷ. ಸಿಂಪಲ್ ಆಗಿ ನಾನು ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಈ ನೇತ್ರ ದಾನ ಮಾಡಿದಾದ ಮೇಲೆ ಬಾಡಿ ಅಥವಾ ಮುಖ ಯಾವುದೇ ರೀತಿಯಲ್ಲೂ ವಿಕಾರ ಆಗೋದಿಲ್ಲ. ಈ ಆಲ್ಮೋಸ್ಟ್ 3 ಡೇಸ್ ಪುನೀತ್ ರಾಜ್ಕುಮಾರ್ ಅವ್ರ ಬಾಡಿ ಡಿಸ್ಪ್ಲೇಲಿ ದರ್ಶನಕ್ಕೆ ಅಂತ ಇಟ್ಟಿದ್ರು. ಎರಡು ಕಣ್ಣುಗಳು ಆಲ್ಮೋಸ್ಟ್ ನೇತ್ರದಾನ ಮಾಡಿದ್ರು ಇಲ್ವೋ ಅನ್ನೋ ಥರನೇ ಇತ್ತು. ಆ ಥರ ಮಾಡ್ತೀವಿ, 10-15 ಮಿನಿಟ್ಸಲ್ಲಿ ನಮ್ಮ ಕೆಲಸ ಆಗೋಗುತ್ತೆ. ಕಣ್ಣಿನ ವಿಕಾರ ಯಾವುದೇ ರೀತಿಯಿಂದನೂ ಆಗೋದಿಲ್ಲ. ಆಲ್ಮೋಸ್ಟ್ ನೋಡಿ, ಹಾಸ್ಪಿಟ್ಲಲ್ಲಿ ಮನೆಗೆ ಬರೋದಕ್ಕಿಂತ ಮುಂಚೆ ಬಾಡಿನಲ್ಲಿ ನಾರಾಯಣ ನೇತ್ರಾಲಯ ಟೀಮ್ ಹೋಗಿ 10-15 ನಿಮಿಷದಲ್ಲಿ ನೇತ್ರಗಳನ್ನ ತಕ್ಕೊಂಡ್ಬಿಟ್ಟಿದ್ರು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು. ಸೊ ಹಂಗಾಗಿ ಅದಾಗಿದ ತಕ್ಷಣ ನಿಮ್ಮ ಮುಂದಿನ ಯಾವುದೇ ಕಾರ್ಯಗಳಿಗೂ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ.
ನಿಯರೆಸ್ಟ್ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ಪೂರ ಪಕ್ಕ ಮಾಹಿತಿ ಕೊಡ್ತಾರೆ. ಅದಾಗಿದ ತಕ್ಷಣ ನೀವು ಏನು ದಾನ ಮಾಡ್ತೀರಾ ಆ ಕಣ್ಣುಗಳು ಡೆಫಿನೆಟ್ ಆಗಿ ವಿತ್ ಇನ್ 40 to 72 hours ಅದು ಯೂಸ್ ಆಗುತ್ತೆ. ಇನ್ನೊಬ್ಬರಿಗೆ ಆಪರೇಷನ್ ಆಗಿ ಅದನ್ನು ಅಳವಡಿಸಿರ್ತೀವಿ. ಲೈವ್ ಎಕ್ಸಾಂಪಲ್ ಪುನೀತ್ ಸರ್ ಫ್ರೈಡೇ ಡೊನೇಟ್ ಮಾಡಿದರೆ ಮಾರನೇ ದಿವಸ ಸ್ಯಾಟರ್ಡೇನೇ 4 ಜನರ ಅಂದರ ಬಾಳಲ್ಲಿ ಬೆಳಕು ಕಂಡಿದೆ. ಖಂಡಿತ ಖಂಡಿತ ಸರ್. ವೀಕ್ಷಕರೇ ಇದು ಯಾಕೆಂದರೆ ಈ ಮಾಹಿತಿ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು. ಯಾಕೆಂದರೆ ಕಣ್ಣುಗಳನ್ನು ಮಣ್ಣು ಮಾಡಬೇಡಿ ದಾನ ಮಾಡಿ ಅನ್ನುವಂಥದ್ದು ಅನೇಕ ವರ್ಷಗಳಿಂದ ತುಂಬ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ತುಂಬ ಗಂಭೀರವಾದಂಥ ಚಿಂತನೆ ಸಾರ್ವಜನಿಕರಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ನೀವು ಕೂಡ ಇಂತಹ ಪ್ರಯತ್ನ ಮಾಡುವಂಥದ್ದಾದರೆ ಖಂಡಿತವಾಗಿ ತುಮಕೂರಿನಲ್ಲಿ ಆ ಎಲ್ಲ ಸೌಲಭ್ಯಗಳಿದ್ದಾವೆ, ನೀವು ಕೂಡ ಅದನ್ನು ಬಳಸ್ಕೊಳ್ಬಹುದು. ಹಾಗೆಯೇ ಡಾಕ್ಟರ್, ಇನ್ನು ಕೊನೆಯದಾಗಿ ದೀಪಾವಳಿ ಮತ್ತು ಒಟ್ಟಾರೆಯಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ದಯವಿಟ್ಟು ದೀಪಾವಳಿ ಬೆಳಕಿನ ಹಬ್ಬ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಹೇಳ್ತೀವಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸುರಕ್ಷಿತವಾಗಿ ದೀಪಾವಳಿನ ಆಚರಿಸಿ, ಮಕ್ಕಳನ್ನು ದಯವಿಟ್ಟು ಮಾನಿಟರ್ ಮಾಡಿಕೊಂಡೇನೆ ಹಬ್ಬನ ಆಚರಿಸಿ, ಯಾವುದೇ ರೀತಿಯಾದ ತೊಂದರೆಗಳು ಆಗದೇ ಇರೋ ಥರ ನೋಡ್ಕೊಳ್ಳಿ. ಎಲ್ಲರ ಬಾಳಲ್ಲೂ ಬೆಳಕು ಬರಲಿ. ಹ್ಯಾಪಿ ದೀಪಾವಳಿ ಆ್ಯಂಡ್ ಸೇಫ್ ದೀಪಾವಳಿ. ಥ್ಯಾಂಕ್ ಯು ಮಂಜುನಾಥ್ ಸರ್, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ದೀಪಾವಳಿ ಹಬ್ಬ ಎಲ್ಲರಿಗೂ ಖುಷಿಯನ್ನು ತರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿದ್ರಲ್ಲ, ದೀಪಾವಳಿ ಆರದಿರಲಿ ಬೆಳಕು. ಯಾಕೆಂದರೆ ಇದು ಬೆಳಕಿನ ಹಬ್ಬ. ಬೆಳಕಿನ ಹಬ್ಬ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಕೊಡಬೇಕು, ಭವಿಷ್ಯಕ್ಕೆ ಮತ್ತಷ್ಟು ಅವಕಾಶಗಳನ್ನು ಕೊಡಬೇಕು. ಹಾಗಾಗಿ ಯಾರೂ ಕೂಡ ಅಜಾಗರೂಕತೆಯಿಂದ ತಮ್ಮ ಪಾಡಿಗೆ ತಾವು ಒಂದು ದೀಪಾವಳಿ ಹಬ್ಬವನ್ನು ಆಚರಿಸುವಂತಾಗಲಿ, ಬೇರೆ ಇನ್ಯಾರಿಗೂ ತೊಂದರೆ ಕೊಡುವಂಥದ್ದು ಬೇಡ, ತಮಗೂ ಕೂಡ ಸ್ವಂತವಾಗಿ ತೊಂದರೆಯನ್ನು ತಂದುಕೊಳ್ಳೋದು ಬೇಡ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.